ಕಲಾ ಸರಸ್ವತಿಯ ವರಪುತ್ರ ಸಂಗೀತ ಶಾರದೆಯ ಪ್ರೀತಿಯ ಕಲಾವಿದ ಶಶಿಧರ್ ಕೋಟೆ ಕರಾವಳಿಯ ಮಡಿಲಿನ ದಕ್ಷಿಣ ಕನ್ನಡ ಜಿಲ್ಲೆಯ ಕಳಂಜ ಗ್ರಾಮದ ಕೋಟೆ ಎನ್ನುವ ಹಳ್ಳಿಯಲ್ಲಿ ಜನಿಸಿದ ಇವರು ತಮ್ಮ ಊರಿನ ಹೆಸರನ್ನ ದೇಶ ವಿದೇಶಗಳಲ್ಲೂ ಪರಿಚಯಿಸಿದವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಎಂ ಎ ಪದವಿ ಪಡೆದು ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶಶಿಧರ್ ಕೋಟೆಯವರಿಗೆ ಕೈ ಬೀಸಿ ಕರೆದಿದ್ದು ಸಂಗೀತ ಕ್ಷೇತ್ರ ಬಾಲ್ಯದಿಂದಲೂ ಸಂಗೀತವೆಂದರೆ ಅದೇನೋ ಆರಾಧನಾ ಭಾವ ಆದ್ದರಿಂದಲೇ ಶಶಿಧರ್ ಕೋಟೆಯವರ ಕಂಠದಲ್ಲಿ ಭಕ್ತಿ ಗೀತೆಗಳನ್ನು ಕೇಳುವುದೆಂದರೆ ಅದೇನೋ ಒಂದು ವಿಸ್ಮಯವಿದ್ದಂತೆ ಸಂಗೀತ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ಚೆಸ್ ಆಟದಲ್ಲೂ ಕೂಡ ಕರ್ನಾಟಕವನ್ನ ಪ್ರತಿನಿಧಿಸಿದ್ದ ಅದ್ಭುತ ಆಟಗಾರ ಯಕ್ಷಗಾನದ ಪಾತ್ರದಲ್ಲಿ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಮೇರು ಪ್ರತಿಭೆ ಶಶಿಧರ್ ಕೋಟೆಯವರ ಪ್ರತಿಭೆಯನ್ನ ಮೆಚ್ಚಿ ಸ್ವತಃ ಡಾ ರಾಜ್ಕುಮಾರ್ ಅವರೇ ಮೆಚ್ಚುಗೆಯ ಮಾತುಗಳನ್ನಾಡಿದ್ದರು ಎಂಬುದು ಶಶಿಧರ್ ಕೋಟೆಯವರ ಪ್ರತಿಭೆಗೆ ಹಿಡಿದ ಕೈಗನ್ನಡಿಯಾಗಿದೆ ಇಂತಹ ಬಹುಮುಖ ಪ್ರತಿಭೆ ಶಶಿಧರ್ ಕೋಟೆಯವರು ಈ ವಾರದ ಬುಕ್ ಬ್ರಹ್ಮಾದ ಗಂಧದ ಬೀಡು ಕಾರ್ಯಕ್ರಮದ ವಿಶೇಷ ಅತಿಥಿ ಬ್ರಹ್ಮದ ಗಂಧದ ಬೀಡು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಕಲಾ ಶಾರದೆ ಎಲ್ಲರನ್ನ ಕೈ ಬೀಸಿ ಕರೀತಾಳೆ ಆದರೆ ಕೆಲವರನ್ನ ಮಾತ್ರ ಅಪ್ಪಿಕೊಳ್ತಾಳೆ ಅನ್ನೋ ಮಾತಿದೆ ಈ ಮಾತಿಗೆ ಅನುಸಾರವಾಗಿ ಸಂಗೀತವನ್ನೇ ತಮ್ಮ ಉಸಿರಾಗಿಸಿಕೊಂಡಿರುವಂತಹ ಶ್ರೀಯುತ ಶಶಿಧರ್ ಕೋಟೆಯವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಮಸ್ಕಾರ ಪ್ರಣೀತ ಬುಕ್ ಬ್ರಹ್ಮ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಪುಟ್ಟ ಗಾಯಕ ಶಶಿಧರ್ ಕೋಟೆ ಮಾಡುವ ಆತ್ಮೀಯ ನಮಸ್ಕಾರ ಶುಭವಾಗಲಿ ಎಲ್ರಿಗೂ ಒಳ್ಳೇದಾಗಲಿ ತುಂಬ ಸಂತೋಷ ಆಯ್ತು ಇಲ್ಲಿಗೆ ಬಂದು ಸರಿ ಇನ್ನು ನಿಮ್ಮ ಜೀವನದ ಅಪಾಯಣದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ ಅದರಲ್ಲಿ ಒಂದು ಹಂತದಲ್ಲಿ ನಿಮಗೆ ಉಪನ್ಯಾಸಕ ವೃತ್ತಿ ಈ ಕಡೆ ಸಂಗೀತ ನಿಮಗೆ ಎರಡೂ ಆಯ್ಕೆ ಇತ್ತು ಆದರೆ ಸಂಗೀತವನ್ನು ಯಾಕೆ ಆಯ್ಕೊಂಡ್ರಿ ನಾನು ಉಪನ್ಯಾಸಕ ವೃತ್ತಿಯನ್ನು ಬಹಳ ಪ್ರೀತಿ ಮಾಡ್ತಾ ಅವನು ನನಗೆ ಈಗಲೂ ನನಗೆ ಮಕ್ಕಳ ಜೊತೆ ಏನಾದ್ರು ಅವ್ರ ಜೊತೆ ಹಂಚಿಕೊಳ್ಳೋದು ಏನಾದರೂ ಸಂವಾದ ಮಾಡೋದು ಎಲ್ಲ ಇಷ್ಟ ನನಗೆ ಬಟ್ ಏನಾಗುತ್ತೆ ನನಗೆ ನನ್ನ ಸಂಗೀತಕ್ಕೆ ನನ್ನ ವಾಯ್ಸೇ ಜೀವಾಳ ನನಗೆ ನನ್ನ ಧ್ವನಿಯೇ ಜೀವಾಳ ಅದು ಭಗವಂತ ಕೊಟ್ಟಿದ್ದು ಅದನ್ನು ಕಾಪಾಡಿಕೊಳ್ಳೇಬೇಕು ಅದನ್ನು ಓವರ್ ಸ್ಟ್ರೈನ್ ಮಾಡಿಕೊಳ್ಳೇಬಾರದು ಬಿಟ್ಟು ನೀವು ನೋಡಿ ಗಟ್ ನೀವು ತುಂಬ ಹೊತ್ತು ಮಾತಾಡಿದರೆ ಆಮೇಲೆ ನೀವು ಕಾನ್ಸರ್ಟಿಗೆ ತೊಂದರೆ ಅದರಲ್ಲೂ ನಾವು ಮಕ್ಕಳಿಗೆ ಅರವತ್ತು ಎಪ್ಪತ್ತು ಮಕ್ಕಳು ಇರುವಾಗ ಅವರಿಗೆ ನಾವು ಅದು ವಾಯ್ಸ್ ಸ್ವಲ್ಪ ಮೊದಲೇ ದೊಡ್ಡದು ಇನ್ನೂ ಗಟ್ಟಿ ಮಾತಾಡಿ ಅಷ್ಟು ಮಕ್ಕಳಿಗೆ ಕೇಳೋ ಥರ ಪಾಠ ಮಾಡಿ 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 ಕೊನೆಗೆ ಸಂಜಾಗೂ ತುಂಬ ಸ್ಟ್ರೈನ್ ಆಗ್ತಾಯಿತ್ತು ನನ್ನ ಕಾನ್ಸರ್ಟ್ ಮೇಲೆ ಅದು ಪರಿಣಾಮ ಅಂದರೆ ನಮಗೆ ಎಷ್ಟೇ ಅಂದರೂ ವಾಯ್ಸನ್ನು ಒಂದು ಲೆವೆಲ್ ಹೆಚ್ಚು ಟ್ರೈನ್ ಮಾಡ್ಕೊಳ್ಬಾರ್ದು ಫ್ರೆಶ್ ಆಗಿರಬೇಕು ಪ್ರೋಗ್ರಾಮಿಗೆ ನಿಮ್ಮ ವಾಯ್ಸ್ ಫ್ರೆಶ್ ಆಗಿರಬೇಕು ಹಾಗಾಗಿ ನಾನು ಬಹಳ ಕಷ್ಟಪಟ್ಟೆ ನಾನು ಅಂದರೆ ಅಂದರೆ ಏನಂದರೆ ಬಿಡೋದಕ್ಕೆ ತುಂಬ ಮನಸ್ಸಿಗೆ ನೋವಾಯಿತು ಯಾಕೆಂದರೆ ನನಗೆ ಟೀಚರ್ ಮಕ್ಕಳಿಗೊತೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನಾನು ನಾಲ್ಕು ವರ್ಷ ನಮ್ಮ ದಕ್ಷಿಣ ಕನ್ನಡದ ಸುಳ್ಯ ತಾಲೂಕಿನಲ್ಲಿ ನಾನು ಟೀಚಿಂಗಲ್ಲಿದ್ದೆ ನಾನು ಇಂಗ್ಲೀಷ್ ಎಮ್ ಎ ಮಾಡಿ ಲೆಕ್ಚರರ್ ಆಗಿದ್ದೆ ಅನಿವಾರ್ಯವಾಗಿ ನಾನು ಅದನ್ನು ಬಿಡಬೇಕಾಯ್ತು ಯಾಕೆಂದರೆ ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟು ಒಂದೋ ಸಂಗೀತ ಇಲ್ಲ ಟೀಚಿಂಗ್ ಸಂಗೀತ ಡಾಮಿನೇಟ್ ಆಯಿತು ಅಷ್ಟೇ ಸಂಗೀತ ನನ್ನ ಹೃದಯದ ಭಾಷೆ ಬದಲಿಲ್ಲ ಚಿಕ್ಕವನಾಗಿದ್ದಾಗ ಹಾಡೋದು 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 ಹುಚ್ಚು ನನಗೆ ಏನೋ ಸಾಧನೆ ಮಾಡಬೇಕು ನಾನು ಫುಲ್ ಟೈಮ್ ಮ್ಯೂಸಿಕಲ್ಲೇ ಇರಬೇಕು ಅಂತ ಮನಸ್ಸಿಲ್ಲದ ಮನಸ್ಸಿನಿಂದ ಅನಿವಾರ್ಯವಾಗಿ ಆ ಟೀಚಿಂಗ್ ಪ್ರೊಫೆಷನ್ಗೆ ರಾಜೀನಾಮೆ ಕೊಟ್ಟು ದಕ್ಷಿಣ ಕನ್ನಡದಿಂದ ಬೆಂಗಳೂರಿಗೆ ಬಂದೆ ಒಂದು ಇಪ್ಪತ್ತೊಂಬತ್ತು ವರ್ಷ ಆಯಿತು ಆಮೇಲೆ ಸಂಗೀತವೇ ನನ್ನ ಬದುಕಾಯಿತು ಜನರ ಪ್ರೀತಿ ವಿಶ್ವಾಸ ಇದನ್ನು ಪದಗಳಲ್ಲಿ ವ್ಯಕ್ತಪಡಿಸೋದು ಕಷ್ಟ ದೇವರು ಸಂಗೀತ ನನಗೆ ಊಟ ಕೊಟ್ಟಿದೆ ಸಂಗೀತ ನನ್ನ ಅಟ್ಲೀಸ್ಟ್ ಇಷ್ಟು ಪ್ರೀತಿ ಅಭಿಮಾನಗಳ ಜೊತೆ ಇರುವಂಥ ಒಂದು ಸೌಭಾಗ್ಯ ನನಗೆ ಕೊಟ್ಟಿದೆ ಅಲ್ಲ ಭಗವಂತನ ಅನುಗ್ರಹ ಹಾಗೆ ನಾನು ಎರಡೂ ಮಾಡೋಕ್ಕೆ ಕಷ್ಟ ಅಂತ ನಾನು ಅನಿವಾರ್ಯವಾಗಿ ಬಿಟ್ಟಿದ್ದು ಟೀಚಿಂಗ್ ಪ್ರೊಫೆಷನನ್ನು ಇನ್ನು ಸಂಗೀತ ಕ್ಷೇತ್ರ ಅಂತ ತಗೊಂಡ್ರೆ ನಮಗೆ ಇಷ್ಟೊಂದು ಜನ ಸ್ಫೂರ್ತಿ ಆಗ್ತಾರೆ ಅಥವಾ ಯಾರೋ ಒಬ್ರು ಗಾಡ್ ಫಾದರ್ ಅಂತ ಏನೋ ಒಂದು ಸ್ಫೂರ್ತಿ ಅಂತ ಇರ್ತಾರೆ ಅವ್ರನ್ನ ಮೊದಲಿಗೆ ನಾವು ಅನುಕರಣೆ ಮಾಡ್ತೀವಿ ಆಮೇಲೆ ಅನುಸರಣೆ ಮಾಡ್ತೀವಿ ಯಾಕಂದ್ರೆ ನಿಮ್ಮ ಒಂದು ಉದ್ದಿನತನ ಕಾಯ್ಕೊಳ್ಳೋದಕ್ಕೆ ಅದಕ್ಕೆ ನಿಮಗೆ ಯಾವಾಗ ಶಶಿಧರ್ ಕೋಟೆ ಅವರ ವಿಭಿನ್ನತೆ ವೈಶಿಷ್ಟ್ಯತೆ ಇದು ಅಂತ ಗೊತ್ತಾಯ್ತು ಬಹಳ ಅದ್ಭುತವಾದ ಪ್ರಶ್ನೆ ನಿಮ್ಮಿಂದ ನಿಂದಂತ ಈಗ ಏಕವಚನಕ್ಕೆ ನೀವು ತುಂಬಾ ಚಿಕ್ಕವಳಕ್ಕೆ cotisation ಹೇಳ್ತೀನಿ ಬಹಳ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡ್ತಾ ಇದ್ದೀಯ ನನಗೆ ಈ ಕಾನ್ಸೆಪ್ಟ್ ಬಹಳ ಇಷ್ಟ ಒಂದು ಅನುಕರಣೆ ಇಮಿಟೇಷನ್ ಅಂತ ಮತ್ತಿನ ಹಂತ ಅನುಸರಣೆ ಫಾಲೋ ಮಾಡೋದು ನಮಗೆ ಯಾವುದೇ ಕ್ಷೇತ್ರ ತಗೊಳ್ಳಿ ಈಗ ಆ್ಯಕ್ಟಿಂಗ್ ತಗೊಳ್ಳಿ ಯಾರೋ ಗಾಡ್ ಫಾದರ್ಸ್ ಇರ್ತಾರೆ ನಮ್ಮ ರೋಲ್ ಮಾಡೆಲ್ಸ್ ಅಂತ ನನ್ನ ಸಂಗೀತದಲ್ಲಿ ನನಗೆ ರೋಲ್ ಮಾಡೆಲ್ಸ್ ಅಂದರೆ ಇಬ್ಬರು ನಾನು ತುಂಬ ಜನ ಗಾಯಕರನ್ನು ಗಾಯಕಿಯರನ್ನು ಬಹಳ ಆರಾಧನಾ ಭಾವದಿಂದ ನೋಡ್ತೀನಿ ಇನ್ನೂ ಒಂದು ಹೆಚ್ಚು ಅಂತ ದೇವರ ಥರ ನೋಡೋದು ನಾನು ಇಬ್ಬರನ್ನು ಬಾಲಮುರುಳ್ಳಿ ಮತ್ತು ಜೇಸ್ ದಾಸ್ ಅವರು ಅದು ಏನು ಮೋಡಿ ಮಾಡಿಬಿಟ್ಟಿದ್ದಾರೆ ಅವರು ನನಗೆ ನನಗೆ ಹೃದಯದಲ್ಲಿ ಹೃದಯದಲ್ಲೇ ಇಟ್ಕೊಂಡಿದ್ದಾರೆ ಒಬ್ಬರು ಭೌತಿಕವಾಗಿ ನನ್ನ ಜೊತೆ ಇಲ್ಲ ನಮ್ಮ ಜೊತೆ ಇಲ್ಲ ಬಾಲ್ಮುರಳಿಯವರು ಅವರು ಎಸ್ ಅವರು ಎಂಬತ್ತೆರಡು ವರ್ಷ ಆದರೂ ಇನ್ನೂ ಅದೇ ಶಾರೀರವನ್ನು ಇಟ್ಕೊಂಡು ಇದ್ದಾರೆ ನೂರು ವರ್ಷ ಚೆನ್ನಾಗಿರಲಿ ಅವರು ಇವರೆಲ್ಲ ಲೆಜೆಂಡ್ಸ್ ಇವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ಅರ್ಹತೆ ಇಲ್ಲ ಅಷ್ಟು ದೊಡ್ಡವರು ನಾನು ಚಿಕ್ಕವನಾಗಿದ್ದಾಗೆಲ್ಲ ಇವರನ್ನ ಸ್ವಲ್ಪ ಅನುಸರಿಸ್ಕೊಂಡೆ ಅನುಕರಣೆ ಮಾಡಿಕೊಂಡು ಮತ್ತೆ ಅನುಸರಣೆ ಮಾಡಿಕೊಂಡು ಬಂದವರು ಚಿಕ್ಕ ಹುಡುಗಾಗಿ ನನ್ನ ಊರು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕು ಕೋಟೆ ಅನ್ನುವಂಥ ಒಂದು ಪುಟ್ಟ ಊರಲ್ಲಿ ನಾನು ಹುಟ್ಟಿ ಬೆಳೆದಿದ್ದು ಚಿಕ್ಕವನಾಗ ಹಾಡೋ ಹುಚ್ಚು ನನಗೆ ಎಲಿಮೆಂಟ್ರಿ ಸ್ಕೂಲಲ್ಲಿ ಹಾಡ್ತಾಯಿದ್ದೆ ಕನ್ನಡ ನಾಡಿನ ವೀರ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಪಿ ಅವರದು ಆವಾಗಲೇ ಅಂಥದ್ರಲ್ಲಿ ಹಾಡೋದು ಇಷ್ಟು ಮತ್ತೆ ಭಜನೆ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯ ಎಲ್ಲ ಒಳ್ಳೊಳ್ಳೆ ವಾತಾವರಣ ನಮ್ಮೂರು ಹಳ್ಳಿಯಾದರೂ ಕೂಡ ತುಂಬ ಸಮೃದ್ಧವಾದಂಥ ಸಾಂಸ್ಕೃತಿಕವಾದಂಥ ನೆಲೆ ಇತ್ತಲ್ಲಿ ಕಲೆಗೆ ಬೆಲೆ ಇತ್ತು ಈಗಲೂ ಇದೆ ಇದೆ ಅಂಥ ಆ್ಯಕ್ಟಿವಿಟೀಸ್ ಅದಕ್ಕೆ ನನಗೆ ನಾನು ಸಂಗೀತ ಯಕ್ಷಗಾನ ಚೆಸ್ಸು ಭಾಷಣ ಅಥವಾ ಇದೆಲ್ಲ ಒಂಥರ ಎಲ್ಲ ರೀತಿಯಲ್ಲಿ ನಾನು ಆ್ಯಕ್ಟಿವಿಟೀಸಲ್ಲಿ ಬೆಳೆದವನು ನಾನು ಸಂಗೀತ ನನಗೆ ಯಾಕೆ ಹೆಚ್ಚಿಷ್ಟ ಅನುಸರಣೆ ಆ ವಿಷಯಕ್ಕೆ ಬಂದಾಗ ಬಹಳಷ್ಟು ನನ್ನನ್ನು ಕಾಡಿದ್ದು ಇವರಿಬ್ಬರು ಮತ್ತು ದಾಸರ ಪದಗಳಿಗೆ ಬಂದಾಗ ವಿದ್ಯಾಭೂಷಣರು ಮತ್ತು ನರಸಿಂಹನಾಯಕ್ ಅವರು ಅವರೆಲ್ಲ ನನ್ನ ಮೇಲೆ ಪ್ರಭಾವ ಬೀರೋದು ಅವರಲ್ಲಿ ನಮ್ಮ ವಿಜಯಪುರ ನಮ್ಮ ಊರಿನವರೆ ಸು ಕುಕ್ಕೆ ಸುಬ್ರಹ್ಮಣ್ಯವರಾಗಿದೆ ನರಸಿಂಹನಕಲ್ಲಿ ಪುತ್ತೂರು ಇವರೆಲ್ಲ ನನಗೆ ಪ್ರಭಾವ ಬೀರಿದವರು ನನಗೆ ಜಯಸಾಸ್ ಅವರು ಎಷ್ಟು ನನಗೆ ಅಂತ ನಾನು ಒಂದು ಹದಿನೈದು ವರ್ಷ ಇದ್ದಾಗ ಕುಕ್ಕೆ ಸುಬ್ರಹ್ಮಣ್ಯ ಯಾತ್ರ ನನಗೆ ಅಲ್ಲಿ ಒಂದು ಕಚೇರಿ ಜಯಸಾಸ್ ಅವರು ಕಚೇರಿ ಮಳೆ ಎಂಥ ದೊಡ್ಡ ಮಳೆ ಬಂದರೂ ಜನ ಸಾಗರ ಅದರಲ್ಲಿ ಅವರ ಸಿಂಹ ಧ್ವನಿ ಕಂಚಿನ ಕಂಠ ಮೊಳಗಿದಾಗಿದ್ದಾನೆ ಇನ್ನೂ ಮರೆಯ ಐ ವಾಸ್ ಜಸ್ಟ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ಅದನ್ನು ನಮ್ಮ ತಾತ ಮಗ ಇದನ್ನು ಕೇಳಬೇಕೆಂದು ಕ್ಯಾಸೆಟ್ ಮಾಡಿದ್ರು ಹಾಗೆಲ್ಲ ಕ್ಯಾಸೆಟ್ಟು ಭಾಳ ಹಿಂದೇಳ ಅದನ್ನು ನಾನು ಎಷ್ಟು ಸಲ ಕೇಳಿದ್ದೀನಿ ಅಂದರೆ ಅದನ್ನ ಅನುಕರಣೆ ಮಾಡೋದು ಪಾಮ ಪಾಮ ವಿನಾಯಕಂ ಅನಿಶಂ ಪದಮ ಪಾಮ ಪಾಮ ಗಮ ಸಿದ್ಧಿ ವಿನಾಯಕಂ ಇದು ಹಾರ್ಟ್ ಫಸ್ಟ್ ಹಾರ್ಟ್ ಕಲಿತೆ ಮಾಡಿ ಮಾಡಿ ಮತ್ತೆ ನಿಮಗೆ ಏನಾಗುತ್ತೆ ನಿಮ್ಮದೇ ಆದ ಶೈಲಿ ಬದ್ಭದ್ದು ಆಟೋಮ್ಯಾಟಿಕಲಿ ಬರುತ್ತೆ ಇಲ್ಲದ್ರೆ ನೀವು ಅಲ್ಲೇ ಸೀಮಿತ ಆಗ್ತೀರಿ ನೀವು ಅವರಾಗೋದಕ್ಕೆ ಸಾಧ್ಯವೇ ಇಲ್ಲ ನೀವಾಗಿಯೂ ಉಳಿಯುವುದಿಲ್ಲ ಹಾಗಾಗಿ ನಾನು ಏನೇ ಇದ್ದರೂ ಶಶಿಧರ್ ಕೋಟೆಯಾಗಿ ಇರಬೇಕು ಶಶಿದ್ರ ಕೋಟೆಯಾಗಿ ಇರಬೇಕು ನನ್ನ ಸ್ವಂತಿಕೆಯಲ್ಲೇ ನನ್ನ ಮುಂದೆ ಹೋಗಬೇಕು ನನ್ನ ದಯ ಶೈಲಿ ಡೆವಲಪ ಅದು ದೇವ್ರ ದಯದಿಂದ ಆಮೇಲೆ ಬಂತು ಪದ ಪ ಮದ ನಿಧ ನಿಮ ಗರಿ ಗಮೀದ್ ಇದು ನಂದೇ ಇದು ಆಮೇಲೆ ಬಂತು ನನಗೆ ಪ್ರಾಕ್ಟೀಸ್ ಮಾಡಿ 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 ಆ ಸ್ವರಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ರಾಗದ ಬಗ್ಗೆ ತಾಳದ ಬಗ್ಗೆ ಒಳ್ಳೆ ಗುರುಗಳ ಪಾಠವು ಸಿಕ್ತು ನನಗೆ ಒಳ್ಳೊಳ್ಳೆ ಗುರುಗಳ ಹತ್ರ ಪಾಠ ತಗೊಳ್ಳುವಂಥ ಅವಕಾಶವಾಯಿತು ಅಂದರೆ ನಾನು ಹೇಳಿದ್ದೀನಿ ಭಾಳ ಒಳ್ಳೆ ಪಾಯಿಂಟು ಯಾವುದೇ ಕ್ಷೇತ್ರ ಆಗಲಿ ಆ್ಯಕ್ಟಿಂಗಲ್ಲಿ ಉದಾಹರಣೆಗೆ ರಾಜಣ್ಣವರ ಇನ್ಫ್ಲೂಯೆನ್ಸ್ ಎಷ್ಟೋ ಜನ ವಿಷ್ಣುವರ್ಧನ್ ಅವ್ರದ್ದು ಇರ್ಬೋದು ನಮ್ಮ ಕನ್ನಡದಲ್ಲಿ ಹೇಳಿದ್ದೆ ನಾನು ಅಥವಾ ಲೇಡೀಸಲ್ಲಿ ಬೇರೆಯವರಿಗೆ ನಾನು ಹೇಳೋದು ಒಂದು ಹಂತದವರೆಗೆ ನಿಮಗೆ ಅನಿವಾರ್ಯ ಅನುಕರಣೆ ಬಂದೇ ಬರುತ್ತೆ ಮತ್ತೆ ಅನುಸರಣೆ ಅದರ ಜೊತೆಗೆ ನಿಮ್ಮ ಅನುಸರಣೆ ಯಾವತ್ತಿಗೂ ಬೇಕು ನಾನು ಹೇಳೋದು ಒಳ್ಳೆಯದನ್ನು ನೀವು ಯಾವತ್ತೂ ಫಾಲೋ ಮಾಡಲೇಬೇಕು ಅವರ ಶೈಲಿಯಲ್ಲಿ ನಿಮ್ಗೆ ಯಾವುದು ನಿಮಗೆ ನಿಮಿ ಸೂಟ್ ಆಗುತ್ತೆ ಅದು ಕೃತಕವಾಗಿ ಸಹಜವಾಗಿ ಸಹಜವಾಗಿರಬೇಕು ನನಗೆ ಸಂಗೀತ ಯಾವತ್ತು ನನಗೆ ಇಷ್ಟ ಆಗೋದೇ ಯಾವುದನ್ನು ಯಾವುದೇ ಕಲೆ ಆಗಲಿ ಸಹಜವಾಗಿರಬೇಕು ಶುಡ್ ಬಿ ಟೋಟ್ಲಿ ಪ್ಯೂರ್ಲಿ ಒಂಥರ ನಿಮ್ಮದೇ ಆಗಿರಬೇಕು ಯಾವುದೇ ಹಾಡಾಗಲಿಕ್ಕಿಂತ ನಿಮ್ಮದಾಗಿಸ್ಕೊಳ್ಬೇಕು ಸಹಜತೆ ಇರಬೇಕು ಅದರಲ್ಲಿ ಯಾವುದೇ ರೀತಿಯಲ್ಲಿ ಕೃತಕವಾದಂತಹ ಒಂದು ಅನ್ನು ಸೃಷ್ಟು ಮಾಡೋಕ್ಕೆ ಹೋಗಬಾರ್ದು ಅದೇ ನ್ಯಾಚುರಲ್ ಆಗಿ ಈಗ ನೀವು ಈಗ ಮಾತಾಡ್ತಾ ಇದ್ದೀರ ಎಷ್ಟು ಚಂದ ಸಹಜವಾಗಿ ನೋಡಿ ಹಾ ಹೂ ಅದನ್ನ ಮಾಡೋ ಅದು ಅದು ಈಗ ಬಂದುಬಿಟ್ಟಿದೆ ಎಷ್ಟೋ ಕೃತಕವಾದ ನಾವು ಕೃತಕ ಜೀವನದಲ್ಲೇ ಇದ್ದೀವಿ ಎಷ್ಟೋ ಕಡೆ ಅದು ಬಿಡಿ ಅದು ಇನ್ನೊಂದ್ಸಲ ಮಾತಾಡೋಣ ನಾಳೆ ಸಂಗೀತ ಆಗಲಿ ಯಾವುದಕ್ಕೆ ಸಹಜವಾಗಿರ್ಬೇಕು ಇಟ್ ಇಸ್ ಅಲ್ ಲ್ಯಾಂಗ್ವೇಜ್ ಆಫ್ ಮೈ ಹಾರ್ಟ್ ಮ್ಯೂಸಿಕ್ ಈಸ್ ಆಲ್ವೇಸ್ ನನ್ನ ಹೃದಯದ ಭಾಷೆ ಅದು ನಾನು ಹೇಗೆ ಮಾತಾಡ್ತೀನೋ ಸಹಜವಾಗಿ ಅಷ್ಟೇ ಸಹಜ ಸಹಜವಾಗಿ ಹಾಡಬೇಕು ನಾನು ಖಂಡಿತ ಸರ್ ಅಷ್ಟೇ ತುಂಬ ಅರ್ಥಗರ್ಭಿತವಾದಂತಹ ಜೊತೆಗೆ ಈಗ ಬಂದು ಎಷ್ಟೋ ವರ್ಷಗಳಾಯಿತು ಬೆಂಗಳೂರಿಗೆ ಆದ್ರೆ ಒಂದ್ಸತಿ ಹಿಂತಿರುಗಿ ನೋಡಿದಾಗ ಅದೊಂದು ಪುಟ್ಟ ಹುಡುಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೆಂಗಳೂರಿನಂತಹ ಮಾಯಾನಗರಿಗೆ ಬಂದಾಗ ಯಾರು ಕೂಡ ನಿಮ್ಗೆ ಸಂಗೀತ ಕ್ಷೇತ್ರದಲ್ಲಿ ಗಾಡ್ ಫಾದರ್ ಇರ್ಲಿಲ್ಲ ಸೊ ಆಗ ಇದ್ದಂತ ಸ್ಟ್ರಗಲ್ಗಳೇನು ಒಳ್ಳೆ ಪಾಯಿಂಟ್ ನನಗೆ ಆಕ್ಚುಲಿ ನಾನು ಇವತ್ತಿಗೂ ಗಾಡ್ ಫಾದರ್ ಅಂತ ಸಂಗೀತದಲ್ಲಿ ಯಾರು ಇಲ್ಲ ಭಗವಂತನೇ ಕೃಷ್ಣಾರ್ಪಣು ಮಸ್ತು ಹೇಳ್ತೀನಿ ನಾನು ಗುರುಗಳ ಆಶೀರ್ವಾದ ಹಾಗೆ ಅಂತ ಜನ ತೋರಿಸಿದ ಪ್ರೀತಿ ಇದೆಯಲ್ಲ ಅದು ಮಕ್ಕಳಿಂದ ಹಿಡಿದು ತುಂಬ ಏಜ್ ಆದವರು ಕೂಡ ನನ್ನನ್ನು ಪ್ರೀತಿ ಮಾಡ್ತಾರೆ ನನ್ನ ಸೌಭಾಗ್ಯ ನನ್ನ ಉದ್ದೇಶವಷ್ಟೆ ನನ್ನ ಸಂಗೀತದಲ್ಲಿ ಫ್ರ್ಯಾಂಕಾಗಿ ಹೇಳ್ತೀನಿ ಯಾವುದೇ ಭ್ರಮೆಗಳು ನನಗಿಲ್ಲ ನಾನು ಖಂಡಿತವಾಗೂ ವಿದ್ವಾಂಸನಲ್ಲ ಇದು ಬರೀ ಒಂದು ಒಂದು ಯಾವುದೊಂದು ಫಾರ್ಮ್ಯಾಲಿಟಿಗೆ ಹೇಳ್ತಾ ಇಲ್ಲ ನಾನು ಐ ನೋ ದಟ್ ನಾನು ಸಂಗೀತ ಭಾಳ ದೊಡ್ಡದಮ್ಮ ಸಂಗೀತ ಭಾಳ ದೊಡ್ಡ ಸಾಗರ ಅದು ಸಂಗೀತ ಅಂದರೆ ಎಷ್ಟು ನೀವು ಮುಂದೆ ಮುಂದೆ ಒಂದೊಂದು ದಿವಸನೇ ಕಲಿತಾ ಹೋದಷ್ಟು ನಿಮಗೆ ಕಾಣೋದೇನು ಗೊತ್ತಾ ಅಯ್ಯೋ ಇಷ್ಟೇನೋ ಗೊತ್ತಿರೋದು ನನಗೆ ದೊಡ್ಡ ದೊಡ್ಡವ್ರು ನೋಡಿದರೆ ಇಟ್ಸ್ ಎ ಫ್ಯಾಕ್ಟ್ ಈಗ ನಾವು ಬಿಡಿ ಜಯಸಾಜ್ ಬಾರಮೊಳಿ ಅಂತವ್ರು ಹೇಳೋದಷ್ಟೇ ಐ ಆಮ್ ಎ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ ಅಂತ ಸತ್ಯ ಅದು ಕಲೆ ಅಟ್ಟು ದೊಡ್ಡದು ಮತ್ತು ನಾವೆಲ್ಲ ಯಾವ ಲೆಕ್ಕ ಆದರೆ ಒಂದು ನನ್ನ ಇತಿಮಿತಿಯೊಳಗೆ ಜನರಿಗೆ ಇಷ್ಟು ಸಂತೋಷ ಕೊಡುವ ಮಹಾಭಾಗ್ಯ ನನಗೆ ಬಂತಲ್ಲಮ್ಮ ಇದಕ್ಕೆ ನಾನು ದೇವರಿಗೆ ಹ್ಯಾಟ್ಸ್ ಆಫ್ ವೇಲ್ಡ್ ಅದೇ ದೇವರಿಗೆ ಶರಣು ನಾನು ಹೆಡ್ಸ್ ಆಫ್ ಶರಣು ನಾನು ಅವನಿಗೆ ನನ್ನ ಕಷ್ಟ ಸುಖ ಎಲ್ಲ ಅವನಸೋ ಮತ್ತೆ ನನ್ನ ತಂದೆ ತಾಯಿಗೆ ಸಮರ್ಪಣೆ ವಾಟ್ ಎವರ್ಲಿ ಐ ಹ್ಯಾವ್ ಅಚೀವ್ಡ್ ಇಟ್ಸ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್ ಬ್ಲೆಸ್ಸಿಂಗ್ಸ್ ಮೈನ್ಲಿ ಜನರ ಪ್ರೀತಿ ಎಲ್ಲ ಬಂತು ಮೊದಲಿಂದಲೇ ಗಾಡ್ ಫಾದರ್ ಅಂತ ಅಲ್ಲದಿದ್ದರು ಸಪೋರ್ಟ್ ಮಾಡಿದವರು ತುಂಬ ಜನ ಇದ್ದಾರೆ ಇಲ್ಲಿ ನಾನು ನೀವು ಹೇಳಿದಾಗ ನಾನು ಬೆಂಗಳೂರಿಗೆ ಬಂದಾಗ ಒಂದು ಕಂಪೆನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ಫಸ್ಟು ನೆಲೆ ಬೇಕಲ್ಲ ಆದರೆ ಪುಣ್ಯಕ್ಕೆ ಏನಾಯಿತು ಅಂದರೆ ಅದು ನಮ್ಮ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿಯ ಹೆಡ್ದವರು ಮಹೇಶ್ ಅಂತ ಎಚ್ ಎಮ್ ಹೆಚ್ ಮಾಸ್ಟರ್ ರೆಕಾರ್ಡ್ಸ್ ಸಂಗೀತ ಲೈವ್ ಕ್ಯಾಸೆಟ್ಸ್ ನೀವೆಲ್ಲ ಚಿಕ್ಕ ಮಕ್ಕಳಾಗಿದ್ದಾವೆ ನಾನು ಆಗ ಅದರದ್ದು ಮಾ ಸಂಗೀತ ಲೈವ್ ಕ್ಯಾಸ ಎಚ್ ಎಮ್ ಯು ಸಂಗೀತ ಎಲ್ಲ ಭಾಳ ಫೇಮಸ್ ಆಗಿರ್ತಾರೆ ಐ ವಾಸ್ ಅಪಾಯಿಂಟೆಡ್ ಇದು ನಾವೊಂದು ಪಿ ಆರ್ ಆಗಿ ನನಗೆ ಕೆಲಸ ಕೊಟ್ಟರು ಇಲ್ಲಿ ಬ್ಯಾಂಗ್ಳೂರ್ ಬ್ರ್ಯಾಂಚಲ್ಲಿ ಪಿ ಆರ್ ನನ್ನ ಕೆಲಸ ಹೇಗೆ ಇಡೀ ಕರ್ನಾಟಕ ಸುತ್ತೋದು ಒಂದೊಂದು ಹಳ್ಳಿ ಊರು ಊರಿಗೆ ಹೋಗೋದು ಸಣ್ಣ ಸಣ್ಣ ಪೇಟೆಗೆ ಎಲ್ಲ ಹೋಗೋದು ಎಲ್ಲಿ ಯಾವ ಥರ ಮ್ಯೂಸಿಕ್ ಟೇಸ್ಟ್ ಇದೆ ಎಲ್ಲಿ ಯಾವ ಕ್ಯಾಸೆಟ್ ಹೇಗೆ ಹೋಗುತ್ತೆ ಹಾಗೆಲ್ಲ ಕ್ಯಾಸೆಟ್ಸು ಇದೆಲ್ಲ ತಿಳ್ಕೊಂಡು ರಿಪೋರ್ಟ್ ಮಾಡಬೇಕಿತ್ತು ನನ್ನ ಮೆಡ್ರಸ್ ಅಲ್ಲಿ ನಮ್ಮ ಚೆನ್ನೈಲಿ ನಮ್ಮ ಹೆಡ್ ಆಫೀಸಿಗೆ ಅದು ನನಗೆ ಏನಾಯ್ತು ನಾನು ಯಾವಾಗ ಬಂದ ಅವಕಾಶವನ್ನು ಬಿಡೋದಿಲ್ಲ ಯಾವುದೇ ಆಗಲಿ ನನಗೆ ಅವಕಾಶ ಬಂದಾಗ ಅದನ್ನು ನಾವು ಬಿಡಬಾರ್ದು ಹಾಗಾಗಿ ನನಗೇನು ಏನಾಯಿತು ಅಲ್ಲಿನ ಒಳ್ಳೊಳ್ಳೆ ವಿಷಯಗಳು ನನಗೆ ಯಾವ ಥರ ಟೇಸ್ಟ್ ಇದೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಟೇಸ್ಟ್ ಇರುತ್ತೆ ಕೆಲವು ಕಡೆ ಫೋಕ್ ಜಾಸ್ತಿ ಇರುತ್ತೆ ಕೆಲವು ಕಡೆ ಫಿಲಮ್ ಇದು ಜಾಸ್ತಿ ಮಾಡ್ತದೆ ಇಂಥದ್ದೆಲ್ಲ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಸಂಗೀತದ ಆಲ್ ಟೇಸ್ಟ್ ಯಾವ ಥರ ಇದೆ ಜನ ನಮ್ಮ ಕರ್ನಾಟಕದಲ್ಲಿ ಹೇಗಿದೆ ಅಂತ ಸ್ವಲ್ಪ ಐಡಿಯಾ ನನಗೆ ಜಾಸ್ತಿ ಇತ್ತು ಅದು ನನ್ನ ಮ್ಯೂಸಿಕ್ಕಿಗೆ ಹೆಲ್ಪ್ ಆಯಿತು ನನಗೆ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ ಮಾಡುವಾಗ ಅದೆಲ್ಲ ಈಗ ಆಮೇಲೆ ಹೆಲ್ಪ್ ಆಯಿತು ನನಗೆ ಈ ಕೆಲಸದಿಂದ ಮಾಡಿ ಆ ಟೈಮಲ್ಲಿ ಮೀನ್ ವೈಲ್ ನನಗೇನಾಯಿತು ನನ್ನ ವಾಯ್ಸನ್ನು ತುಂಬ ಜನ ದೊಡ್ಡ ದೊಡ್ಡವರು ಕೇಳುವಂಥದ್ದು ಅವಕಾಶ ಆಯಿತು ನನಗೆ ಅದರಲ್ಲಿ ವಿಶೇಷವಾಗಿ ವಿಜಯ ಅವರು ವಿಜಯ ನರಸಿಂಹ ಅವ್ರಂದ್ರೆ ದೇಹದಿಂದ ದೂರನಾದ ಏಕೆ ಆತ್ಮನೇ ಪಂಚಮ ವೇದ ಪ್ರೇಮದನಾದ ಭಾರತ ಭೂಷಿರ ಮಂದಿರ ಸುಂದರಿ ಬರೆದಂಥ ಅಂಥ ಅದ್ಭುತ ಗೀತೆಗಳನ್ನು ಕೊಟ್ಟಂಥ ಭಾನುಭಾವರು ನನಗೆ ಒಂಥರ ತಂದೆ ಸಮಾನ ಅವರು ಅಷ್ಟು ಗೌರವ ಇದೆ ನನಗೆ ಅವ್ರ ಹತ್ರ ಅವ್ರು ಎಷ್ಟು ಖುಷಿ ಪಟ್ಟರು ಅಂದರೆ ಒಂದು ಮಾತು ಹೇಳಿದ್ರಮ್ಮ ನೀವು ಪುಟ್ಟಣ್ಣವ್ರು ಇರುವಾಗ ನೀವು ಬರಬೇಕಿತ್ತು ಕೋಟೆಯವರೇ ಅವರ ಎಲ್ಲ ಫಿಲ್ಮಲ್ಲಿ ಹಾಡಿಸ್ತಾ ಇದ್ದೆ ನಾನು ಆ ಮಾತು ಸಾಕಲ್ಲ ನಾನು ಆ ಸರ್ಟಿಫಿಕೇಟ್ ನನಗೆ ಆಮೇಲೆ ಶಿವಲೀಲಾ ಇದಲ್ಲೆಲ್ಲ ಫಿಲ್ಮಲ್ಲೆಲ್ಲ ಹಾಡಿಸಿದ್ದಾರೆ ಅವರು ಟಿ ಜಿ ನಿಗಪ್ನವರು ಮ್ಯೂಸಿಕಲ್ಲಿ ಹಾಡುವಂಥ ಅವಕಾಶ ಆಯಿತು ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಆಮೇಲೆ ಎಷ್ಟೋ ಸ್ಟುಡಿಯೋದವರು ಸಪೋರ್ಟ್ ಮಾಡಿದರು ಎಷ್ಟೋ ಸಂಸ್ಥೆಗಳು ನನಗೆ ಸಪೋರ್ಟ್ ಎಷ್ಟೋ ಉತ್ಸವ ಕಮಿಟಿಯವರು ಇರ್ಬೋದು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು ಮತ್ತು ನನಗೆ ಒಂದೊಂದೇ ಪ್ರೋಗ್ರಾಮ್ ಅದರಲ್ಲೂ ನನಗೆ ನಾನು ಬೆಳೆದಿದ್ದು ಹೇಗೆ ಅಂದರೆ ನನಗೆ ಸ್ಪೆಷಲಿ ನಾನು ಪ್ರೈವೇಟ್ ಫಂಕ್ಷನ್ಸ್ ಲೈಕ್ ರಿಸೆಪ್ಷನ್ ಪ್ರೋಗ್ರಾಮ್ಸ್ ಮದುವೆ ಕಾರ್ಯಕ್ರಮಗಳು ಎಲ್ಲ ಸಮಾರಂಭ ನಾನು ಪ್ರೋಗ್ರಾಮ್ ಮಾಡ್ತೀನಿ ಆ ಸಂದರ್ಭಕ್ಕೆ ಹೇಗೆ ಬೇಕೋ ನಾನು ಆ ಥರ ಆ ಥರ ಮಾಡ್ತೀನಿ ಒಂದೀಗೊಂದು ಮದುವೆ ಪ್ರೋಗ್ರಾಮೇ ಅಂತ ಇಟ್ಕೊಳ್ಳಿ ನೀವು ಅಲ್ಲಿ ಹೋಗಿ ಯಾರಿಗೆ ಯಾರುಂಟು ಎರವಿನ ಸಂಸಾರ ಇಲ್ಲ ಅಲ್ಲಿ ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಏಳೇಳು ಜನ್ಮದಲು ತೀರದ ಸಂಬಂಧ ಯಾರು ಖುಷಿ ಪಡಲ್ಲ ಹೇಳಿ ಹೌದೌದು ಹಳೆ ಗೋಡ್ ನಾನು ಇಂಥದ್ದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ವಲ್ಪ ಸಾಂಗ್ ಸೆಲೆಕ್ಷನಿಗೆ ಗಮನ ಜಾಸ್ತಿ ಕೊಟ್ಟೆ ಇಲ್ಲಿ ಯಾವ ಥರ ಹಾಡಿದರೆ ಖುಷಿ ಆಗುತ್ತೆ ಜನರಿಗೆ ಇಲ್ಲ ಮಾಡಿಕೊಂಡು ನನ್ನದೇ ಆದ ಸಂಗೀತ ಸಾಧನೆಯೊಂದಿಗೆ ನನಗೊಂದು ಒಳ್ಳೆ ನನಗೆ ಎಲ್ಲ ಎಷ್ಟೋ ಒಳ್ಳೆ ಕಲಾವಿದರ ಸಹಕಾರ ಸಿಕ್ತು ಪಕ್ಕ ಇರ್ಬೋದು ನನ್ನ ಜೊತೆ ಹಾಡುವಂಥ ಫೀಮೇಲ್ ವಾಯ್ಸ್ ಇರ್ಬೋದು ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಬಂದರು ಹಾಗೆ ಹಂತ ಹಂತವಾಗಿ ನಾನು ಬೆಳೀತಾ ಬಂತು ಒಂದು ಪ್ರೋಗ್ರಾಮ್ ಇದ್ದದ್ದು ಹತ್ತಾಯಿತು ಹತ್ತಿದ್ದದ್ದು ನೂರಾಯಿತು ನೂರಿದ್ದದ್ದು ಸಾವಿರ ಆಯಿತು ಅಂತ ಹೀಗೆ ನಾನು ಬೆಳ್ಕೊಂಡು ಬಂದೆ ಇನಿಷಿಯಲಿ ಮಾತ್ರ ತುಂಬ ಕಷ್ಟ ಆಗಿದೆ ತುಂಬ ಕಷ್ಟ ಅಂದರೆ ಭಾಳ ಇಲ್ಲಿ ಎಸ್ಟಾಬ್ಲಿಷ್ ಆಗೋದೇ ಅಷ್ಟು ಸುಲಭ ಇಲ್ಲ ಅಷ್ಟು ಘಟಾನುಘಟಗಳಿರುವಂಥ ಜಾಗ ಇದು ಆದರೆ ಒಂದು ನನಗೆ ನಿಜವಾಗಿ ಕಾಣೋದು ನೀವು ಡೆಡಿಕೇಶನ್ ನಿಮ್ಮಲ್ಲಿ ಇದ್ದರೆ ಮತ್ತು ಎಲ್ಲವೂ ಭಗವಂತನಿಗೆ ಸಮರ್ಪಣೆ ಮತ್ತು ನಾವು ಮಾಡುವ ಬಸವಣ್ಣ ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಅಂತ ಅದರಲ್ಲೂ ಸಂಗೀತ ಅಂದರೆ ಡಿವೈನೇ ಅದು ಆ ಸಂಗೀತ ಕ್ಷೇತ್ರ ಇದೆಯಲ್ಲ ಆ ತಂಗಿ ಸಂಗೀತ ಶಾರದೆಗೆ ಶರಣಾಗಿ ಬಿಟ್ಟರೆ ಅವಳೇ ನಡೆಸ್ತಾ ಹಾಗೆ ಜನರ ಪ್ರೀತಿ ಸಿಗ್ತಾ ಹೋಯ್ತು ಹೀಗೆ ಬೆಳೀತಾ ಬಂದ್ವಿ ಗಾಡ್ ಫಾದರ್ ಅಂತ ಇಲ್ದೆ ಇದ್ರು ಕೂಡ ಇಷ್ಟೋ ಜನ ಪ್ರೀತಿನ ಸಪೋರ್ಟ್ ಮಾಡಿದ್ರು ಬೆಳೀತಾ ಬಂದ್ವಿ ಭಗವಂತ ನಡೆಸಿದ್ದಾನೆ ಇನ್ನು ಎಷ್ಟು ಸಮಯ ನಮಗೆ ಕೊಡ್ತಾರೋ ಅಷ್ಟು ಸಮಯ ಐ ವಾಂಟ್ ಟು ಮೇಕ್ ಮೈ ಪೀಪಲ್ ಹ್ಯಾಪಿ ಮೇಕ್ ಮೈ ಆಡಿಯನ್ಸ್ ಹ್ಯಾಪಿ ಅವರು ಎಷ್ಟೊತ್ತು ನಮ್ಮ ಜೊತೆ ಇರ್ತಾರೆ ಅವರು ಅಷ್ಟು ಖುಷಿ ಕೊಡಬೇಕು ಇದೇ ನಿಮ್ಮ ಕಲಾ ಗಾಯಕರಂದ್ರೆ ಅಥವಾ ಕಲಾವಿದರು ಮೇಕ್ ಪೀಪಲ್ ಹ್ಯಾಪಿ ಯಾಕೆಂದ್ರೆ ಅವ್ರು ಮೊದಲೇ ಬೇಕಾ ಅಷ್ಟು ಕಷ್ಟ ಇರುತ್ತೆ ಅವರಿಗೆ ನಷ್ಟ ಇರುತ್ತೆ ಜೀವನದಲ್ಲಿ ಏನೋ ಒಂದು ಹೊಂದಿರ್ತಾರೆ ಏನೋ ಕಷ್ಟಗಳಿದೆ ನಿಮ್ಮ ಸಂಗೀತ ಕೆಲವಟ್ಟು ಸಮಯ ಅವ್ರು ಅದನ್ನೆಲ್ಲ ಮರ್ತು ಬಿಡಬೇಕು ತುಂಬ ಖುಷಿ ಆ ಭಾಳ ಖುಷಿ ಆಯ್ತು ರೀ ಪ್ರೋಗ್ರಾಮ್ ಇಷ್ಟು ಬಂದರೆ ಸಾಕು ನನಗೆ ಮತ್ತೆ ಉಳಿದಿದ್ದೆಲ್ಲ ಬಂದೇ ಬರುತ್ತೆ ಬಿಡಿ ಸನ್ಮಾನ ಎಲ್ಲವೂ ಬರುತ್ತೆ ದುಡ್ಡು ಬರುತ್ತೆ ಎಲ್ಲ ಒಂದಕ್ಕೊಂದು ಸೇರಿ ಬರುತ್ತೆ ಸಮಯ ವರ್ಷ ಚೆನ್ನಾಗಿ ಅಂತ ವಿಶ್ವಾಸ ಇದೆ ಯಾಕಂದ್ರೆ ಪಿ ಕರ್ನಾಟಕದಾದ್ಯಂತ ಸುತ್ತಿದ್ದ ಹುಡುಗನೊಬ್ಬ ನೆಕ್ಸ್ಟ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ರೆ ನಿಮ್ಮ ಕಾರ್ಯಕ್ರಮಕ್ಕಾಗಿ ಕರ್ನಾಟಕದಾದ್ಯಂತ ಭಾರತದಂತ ಈ ರೀತಿ ಕರೀತಾರೆ ಅಂದ್ರೆ ಬಹುಶಃ ಈ ರೀತಿ ಒಂದು ಕೃತಜ್ಞತೆ ಭಾವ ನಿಮ್ ಪ್ರತಿ ಮಾತಲ್ಲೂ ನಾನು ಕಂಡು ಬಂದಿದ್ದೇನೆ ಅಂದ್ರೆ ದಟ್ ಗ್ರಾಟಿಟ್ಯೂಡ್ ಫೀಲ್ ಅದಕ್ಕೋಸ್ಕರ ಒಂದು ಧನ್ಯವಾದ ಹೇಳ್ತಾ ಅದ್ರ ಜೊತೆಗೆ ಈಗ ಸಂಗೀತದ ಬಗ್ಗೆ ಮಾತಾಡಿದ್ವಿ ಬಟ್ ಸರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ ನೀವು ಸಂಗೀತ ಮಾತ್ರ ಕರಾವಳಿ ಅಂದ ತಕ್ಷಣ ಅವರಲ್ಲಿ ಒಂದು ವಿಶೇಷ ಏನಂದ್ರೆ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಇಲ್ಲ ಅಂದ್ರೆ ಪಾತ್ರ ಮಾಡಿರ್ತಾರೆ ಭಾಗವತ್ಕೆ ಮಾಡಿರ್ತಾರೆ ಏನೋ ಒಂದ್ ಇರುತ್ತೆ ಸೊ ನಿಮ್ಮ ವಿಷಯಕ್ಕೆ ಬಂದ್ರೆ ಯಕ್ಷಗಾನದ ಯಾವ ನೀವು ಕರೆಕ್ಟ್ ಆಗಿ ಸೌತ್ ಕೇಂದ್ರದಲ್ಲಿ ಅಥವಾ ನಾರ್ತ್ ಕೇಂದ್ರದಲ್ಲಿ ಹುಟ್ಟಿ ಬೆಳೆದವರಿಗೆ ಯಕ್ಷಗಾನದ ಪ್ರಭಾವದಿಂದ ಅಥವಾ ಅಥವಾ ಅದರ ಅಟ್ರಾಕ್ಷನ್ ಇಂದ ಅದರ ಮೋಡಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ನಾನು ಚಿಕ್ಕವನಾಗಿದ್ದು ಮ್ಯೂಸಿಕ್ ನಾನು ಬಿಝಿಯಾಗೋದು ಮುಂಚೆಯೆಲ್ಲ ಜಾಸ್ತಿ ಯಕ್ಷಗಾನ ಮಾಡ್ತಾ ಇದ್ದು ಐ ಥಿಂಕ್ ನಾನು ಫಸ್ಟ್ ಅಂದರೆ ನಾನು ಅಲ್ಲಿ ವೇಷ ಮಾಡ್ತಾ ಇದ್ದೆ ಇನ್ನೂ ನೆನಪಿದೆ ನಾನು ಎಲಿಮೆಂಟ್ರಿ ಸ್ಕೂಲ್ ಹುಡುಗಾಗ ಅವನು ಮೇನು ಜಿಯಾ ಅಂತ ನಾನು ಅಲ್ಲಿ ಇದು ಅದರಲ್ಲಿ ಭೀಮನ ಪಾತ್ರ ಮಾಡಿದ್ ನಾನು ಮಾಗದವನೇ ಭೀಮ ಅದು ಮೈನ್ ಪಾತ್ರವೇ ಅದು ಮಗನ ಸಂವಹನ ಮಾಡುವಂಥ ಭೀಮನೇ ಸಂವಹನ ಮಾಡೋದು ಕೃಷ್ಣನ್ ಜೊತೆ ಹೋಗಿ ಇನ್ನೂ ನೆನಪಿದೆ ಆ ಹಾಡು ನೆನಪಿದೆ ಅಂದ್ರೆ ನೀಲ ತಗೊಂಡು ಎಷ್ಟು ಪ್ರಭಾವ ಇದೆ ಆಮೇಲೆ ಇನ್ನೊಂದು ಅದ್ಭುತವಾದ ಪಾತ್ರ ಅತಿಕಾಯ ಅತಿಕಾಯ ಅಂದರೆ ರಾವಣನ ಮಗ ಅವನು ರಾವಣನ ಮಗ ಆದರೂ ಕೂಡ ಅವನು ವೈಷ್ಣವ ಅವನು ದೊಡ್ಡ ಶ್ರೀಹರಿಯ ಭಕ್ತ ಅವನು ರಾಮನಿಗೆ ಶರಣಾದವನು ಅವನು ಅವನು ಅಡ್ವೈಸ್ ಮಾಡ್ತಾನಪ್ಪನಿಗೆ ಇದೆಲ್ಲ ನೀನು ಪರಿಸ್ಥಿತಿಯನ್ನು ತಂದಿಟ್ಕೊಂಡಿದ್ದೀಯಪ್ಪ ಲೋಕಮಾತೆ ಅವಳು ಅವಳನ್ನು ತಂದಿಟ್ಕೊಂಡಿದ್ದೆ ನೀನು ಒಪ್ಸಿಬಿಡು ರಾಮನಿಗೆ ಅವನಿಗೆ ಅವನು ಒಳ್ಳೇದು ಮಾಡ್ತಾನಂತ ಹೇಳುವಂಥ ಹಾಡು ಇದೆ ಎಂತೆಂದ ಯಾತಕ್ಕೆ ಮರುಳಾ ತಾತ ಯಾತಕೆ ಕೆ ತಾತ ರಘುನಾಥ ನುಳ್ಕಲಗವೇ ಲೋಕವಿಖ್ಯಾತ ಇದೆಲ್ಲ ನೆನಪು ಬರುತ್ತ ಸಕಲ ಲೋಕೈಕನಾಯಕನು ಸರ್ವಾತ್ಮಕನು ನಿನ್ನ ಆಮೇಲೆ ನಿನ್ನ ಯುಕುತಿ ಡಯದಾದಿ ವಸ್ತು ರಾಘವನು ಆದಿ ವಸ್ತು ರಾಘವನು ಅಂತ ಹೇಗೆ ದಿನಪಳ್ಳಿ ಉಳಿಯತ್ತೆ ಇದು ಅಂದರೆ ಅಷ್ಟು ಇಂಟ್ರೆಸ್ಟನ್ನು ನಾನು ಕಲ್ತಿದ್ದೀನಿ ಅದನ್ನು ಅದು ಯಕ್ಷಗಾನ ಸ್ವಲ್ಪ ಹಾಡ್ತಾನೂ ಇದ್ದಾವೆ ಅದನ್ನು ಯಾಕೆ ಬಿಟ್ಟೆ ಅಂದರೆ ಅದು ತುಂಬ ಯಕ್ಷಗಾನಕ್ಕೆ ಹೋದರೆ ಅದೇ ಆಗಿಬಿಡತ್ತೆ ಮತ್ತು ಆ ಪಿಚ್ಚು ಅದು ಸ್ವಲ್ಪ ಹೈ ಪಿಚ್ಚು ಅದಕ್ಕೆ ಸೆಟ್ ಆಗಿಬಿಟ್ರೆ ನಮ್ಮ ಉಳಿದ ಸ್ವಲ್ಪ ಮ್ಯೂಸಿಕ್ ಸ್ವಲ್ಪ ತೊಂದರೆ ಆಗುತ್ತೆ ದಾಟ್ಸ್ ವೈ ಅವಾಯ್ಡೆಡ್ ಇಟ್ ಒಂದು ಯಕ್ಷಗಾನ ಅಂದರೆ ನನಗೆ ಭಾಳ ಇಷ್ಟ ಈ ನನ್ನ ಯಕ್ಷಗಾನದ ಜರ್ನಿ ತೊಂಬತ್ತನೇ ಇಸುವರೆ ಕೂಡ ನುಡೀತು ನಡೀತು ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಲಾಸ್ಟ್ ವೇಷ ಮಾಡಿದ್ದು ಅದು ಕರ್ಣ ಆಹ್ ಕರ್ಣ ಅಂದ್ರೆ ಏನಮ್ಮ ಎಂಥ ನಾಯಕ ಅವನಿಗೆ ದುರಂತ ನಾಯಕ ಕರ್ಣ ಶಿವ ಶಿವ ಸಮರದಳು ಕೈ ಸೋತೆನಲ್ಲ ಅಂತ ಹೇಳುವಾಗಿದ್ದೇಳು ಅಯ್ಯೋ ಅಯ್ಯೋ ದೇವರೇ ಅರ್ಥ ಹೇಳೋದು ನನಗೆ ಆವಾಗಲೇ ಮಾ ನನಗೆ ಐತಿಂಗ್ ಯಕ್ಷಗಾನದಲ್ಲಿ ನನಗೆ ಸ್ವಲ್ಪ ನಾಟ್ಯ ಅಭ್ಯಾಸ ಮಾಡಿದ್ದೀನಿ ಮಾತಾಡೋದು ನನಗೆ ಇಷ್ಟ ಅರ್ಥ ಹೇಳೋದು ಭಾಳ ಇಷ್ಟ ನನಗೆ ನಾನು ಈಗ ಈಗೇನು ಸ್ವಲ್ಪ ಒಳ್ಳೆ ಕನ್ನಡ ಏನು ಸ್ವಲ್ಪ ಮಟ್ಟಿಗೆ ಇದೆ ಅಂದರೆ ನನಗ ಮೈನ್ ಕಾರಣ ಯಕ್ಷಗಾನ ಯಕ್ಷಗಾನದ ಆ ಡೈಲಾಗ್ಸು ಆ ಪೌರಾಣಿಕ ಅದರಲ್ಲಿ ಪೌರಾಣಿಕ ಪ್ರಸಂಗ ನನಗೆ ಪೌರಾಣಿಕ ಪ್ರಸಂಗ ಭಾಳ ಇಷ್ಟ ನನಗೆ ಅದ್ಭುತ ಯಕ್ಷಗಾನ ಒಂದು ಪರಿಪೂರ್ಣ ಕಲೆ ಅದು ಕರ್ನಾಟಕದ ಒಂಥರ ನಾನು ಹೇಳಿದರೆ ಪ್ರಾತಿನಿಧಿಕ ಕಲೆ ಆಗಬೇಕು ಅಂತ ನನಗೆ ಅನಿಸುತ್ತೆ ನನಗೆ ಯಕ್ಷಗಾನ ಏನೋ ಕೇರಳದಲ್ಲೆಲ್ಲ ಕಥಕ್ಕಳಿಯನ್ನು ನಾವು ತೋರಿಸ್ತೀವಲ್ಲ ಹಾಗೆ ಇದಕ್ಕೆ ಯಕ್ಷಗಾನ ತೋರಿಸ್ಬೇಕು ಅಂತ ಹಾಗೆ ದೊಡ್ಡಾಟ ಎಲ್ಲ ದೊಡ್ಡ ದೊಡ್ಡ ಕಲೆಗಳಿದೆ ಹಾಗಾಗಿ ಅದು ನಾನು ಹೇಳಿದ ಯಕ್ಷಗಾನ ಬಗ್ಗೆ ಅಷ್ಟು ಗೌರವ ಇದೆ ನನಗೆ ಅಂತ ಹೇಳಿದ್ದೆ ನಾನು ಈಗಲೂ ಟೈಮ್ ಸಿಕ್ಕಿದ್ರೆ ಹೋಗ್ತೇನೆ ನೋಡ್ತೇನೆ ಸಂತೋಷಪಟ್ಟು ಬಟ್ ನಾನು ಕಲಾವಿದನಾಗಿ ಆಗ್ಲಿ ಭಾಗವತ ಯಾವ್ದ್ರೂ ನಾನು ಇನ್ವಾಲ್ವ್ ಆಗಿಲ್ಲ ನನಗೇನಿದ್ರು ಸಂಗೀತವೇ ಸರ್ವಸ್ವ ಇನ್ನು ನೀವು ಮಾತಾಡ್ಬೇಕಾದ್ರೆ ಕನ್ನಡ ಭಾಷೆ ಬಗ್ಗೆ ಹೇಳಿದ್ರಿ ಕಲೆಗೆ ಭಾಷೆಯ ಹಂಗಿಲ್ಲ ಅಥವಾ ಅದಕ್ಕೆ ಯಾವ್ದೇ ಗಡಿ ಇಲ್ಲ ಆದ್ರೆ ನೀವು ಒಂದ್ ಕಡೆ ಹೇಳ್ತೀರಾ ಕನ್ನಡ ಅಂದ್ರೆ ನನ್ನ ತಾಯಿ ಇದ್ದ ಹಾಗೆ ಅಂತ ಹೇಳಿ ಸೊ ಹಾಗಾಗಿ ಆ ತಾಯಿ ಬಗ್ಗೆ ತಾಯಿ 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 ನಮಗೆ ಹೆತ್ತ ತಾಯಿ ಆಮೇಲೆ ನಮ್ಮ ನಾಡು ಈ ಕನ್ನಡ ನಾಡು ಇದು ತಾಯಿ ನಮಗೆ ನಮ್ಮ ದೇಶ ಭಾರತ ಭಾರತ ಮಾತೆ ಅವಳು ನಮಗೆ ತಾಯಿನೇ ಈ ಭಾವನೆ ಇಲ್ಲದಿದ್ದರೆ ನಮಗೆ ಇಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳೋದು ನಾನು ಅದರಲ್ಲೂ ನಾನು ಹೇಳ್ತೀನಿ ನಾನು ಎಷ್ಟೋ ಕಡೆ ಕಾಲೇಜಿಗೆ ಕರಿತಾರೆ ನಾನು ನನ್ನ ಗೆಸ್ಟಾಗಿ ಕರೀತಾರೆ ತುಂಬ ಅಥವಾ ಇವಾಗ ನಾನು ಪ್ರೋಗ್ರಾಮಲ್ಲಿ ಹೇಳ್ತೀನಿ ನಾನು ಎಲ್ಲ ಭಾಷೆಗಳನ್ನು ಪ್ರೀತಿಸಿ ನಿಮ್ಮ ಮಾತೃಭಾಷೆ ನಿಮ್ಮ ಕನ್ನಡ ನಮ್ಮ ತಾಯಿ ಕನ್ನಡ ಕನ್ನಡವನ್ನು ಪ್ರೀತಿ ಮಾಡಿದ್ರೆ ಸಾಕ ನೋ ಆರಾಧನೆ ಮಾಡಬೇಕು ಭಕ್ತಿನ ತೋಸ ಆ ಕನ್ನಡ ತಾಯಿ ಆ ಭುವನೇಶ್ವರಿ ಆರಾಧನೆ ಮಾಡದಿದ್ದರೆ ನಿಮ್ಮ ಜೀವನಕ್ಕೆ ಅರ್ಥವೇ ಇಲ್ಲ ನನಗೆ ನಾನು ಇಷ್ಟು ನನಗೆ ಕೊಟ್ಟಿದ್ದು ಆ ತಾಯಿಯೇ ಕೊಟ್ಟಿದ್ದಲ್ವ ಕನ್ನಡದನ್ನ ತೆಗೆದುಬಿಟ್ಟರೆ ನನಗೇನು ಬೆಲೆ ನನಗೆ ನಾನು ಎಮ್ಮೆ ಮಾಡಿದ್ದೀನಿ ಇಂಗ್ಲೀಷಲ್ಲಿ ಅದು ಯಾಕೆ ಜ್ಞಾನಕ್ಕೋಸ್ಕರ ನಹಿ ಜ್ಞಾನೇನ ಸದೃಶನು ನಾಲೆಜ್ ಇಸ್ ಅಲ್ಟಿಮೇಟ್ ನಾಲೆಜ್ಗಿಂತ ದೊಡ್ಡದು ಯಾವುದಿಲ್ಲ ಅದು ನಿಜವಾದ ಅರಿವು ಅದು ಬಿಡಿ ಅಧ್ಯಾತ್ಮದ ಅದೆಲ್ಲ ಬಿಡಿ ಅದರ ಬಗ್ಗೆ ನಾನು ಮಾತಾಡೋ ಯೋಗ್ಯತೆ ಇಲ್ಲ ಬಟ್ ನಾಲೆಜ್ ಈಸ್ ಅಲ್ಟಿಮೇಟ್ ಎಲ್ಲದರಲ್ಲೂ ಪ್ರತಿ ದಿವಸ ಪ್ರತಿ ದಿವಸ ನೀವು ನಾಲೇಜ್ 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 ಜ್ಞಾನ 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 ಅನ್ಫಾರ್ಚುನೇಟ್ಲಿ ಕೆಲವು ಕಡೆ ಜ್ಞಾನ ಅಂತ ಹೇಳ್ತಾರೆ ತಪ್ಪು ತಪ್ಪಾಗೆ ತಪ್ಪದು ಜ್ಞಾನ ಆ ಜ್ಞಾನದ ಅದರ ಜ್ಞಾನದ ಹಿಂದೆಯೇ ನೀವು ಹೋಗ್ತಾ ಇರಬೇಕು ಅಂತ ಹೇಳ್ತಾರೆ ಎಲ್ಲದರಲ್ಲೂ ಜ್ಞಾನದ ಉಳ್ಳಿ ಅದಕ್ಕೋಸ್ಕರ ನೀವು ಎಲ್ಲ ಭಾಷೆ ಬೇಕಲ್ಲ ನೀವು ಇಂಗ್ಲಿ ಇಂಗ್ಲೀಷ್ ಇಲ್ಲದೆ ಕೂಡ ಊಹೆ ಮಾಡೋಕ್ಕಾಗಲ್ಲ ಈಗ ಎಲ್ಲ ಭಾಷೆಗಳಿರಲಿ ಯಾಕೆ ಯಾ ನಮ್ಮ ಭಾರತ ಸಂಸ್ಕೃತಿ ಪಣಿತವ್ರೆ ಈ ನಮ್ಮ ಸಂಸ್ಕೃತಿಯಿಂದ ಎಲ್ಲವನ್ನೂ ಪ್ರೀತಿಯಿಂದ ಸ್ವೀಕರಿಸೋ ಸಂಸ್ಕೃತಿ ಇದ್ರೆ ನಿಮಗೆ ನೀವು ಬೌಂಡ್ರಿ ಹಾಕಲೇಬಾರದು ಓ ನನ್ನ ಚೇತನ ಆಗು ಕುವೆಂಪು ಅವರು ಬರೆದದ್ದು ಅದು ಆ ಒಂದು ಪ ಪದ್ಯವನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ನಮ್ಮ ಜೀವನ ಸಾರ್ಥಕ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವ ದೀಟಿ ಓ ನನ್ನ ಚೇತನ ಆಗುದಿ ಎಲ್ಲಿಯೂ ನಿಲ್ಲದಿರು ಆ ಅದು ನಮ್ಮ ಸಂಸ್ಕೃತಿ ಭಾರತೀಯ ಸಂ ಸನಾತನ ಸಂಸ್ಕೃತಿ ಅಂದರೆ ಎಲ್ಲರನ್ನ ಪ್ರೀತಿಯನ್ನು ನೋಡುವಂಥದ್ದು ಎಲ್ಲ ಕಡೆಯಿಂದ ಒಳ್ಳೆಯದನ್ನು ನಾವು ತಗೊಳ್ತೀವಿ ಆದರೆ ನಮ್ಮ ತನವನ್ನು ಕೊಟ್ಟರೆ ಹೋಯಿತು ಈಗ ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸ್ಕೊಳ್ಬೇಕು ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಬೇಕು ಇದರಲ್ಲಿ ನಮ್ಮದೇ ಆದ ಕಾಣಿಕೆಯನ್ನು ನೀಡುವಂಥ ಗುರುತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ನನಗೆ ಕನ್ನಡದ ಸರ್ವಸ್ವ ನನಗೆ ಎಂಥದ್ದು ಎಂಟು ಜ್ಞಾನಪೀಠ ಪ್ರಶಸ್ತಿ ಒಂದನ್ನು ನೀವು ಕಾದಂಬರಿ ಅಥವಾ ಪೋಯಿಮ್ ಕವಿ ಸಾಹಿತ್ಯದ ಬೇರೆ ಬೇರೆ ಪ್ರಕಾರ ಯಾವುದು ನೋಡಲಿ ನಮ್ಮ ಸಂಗೀತ ಎಲ್ಲದರಲ್ಲಿಯೂ ನಾವು ಯಾರಿಗೆ ಕಮ್ಮಿನೋ ನಮ್ಮ ಭಾಷೆ ಯಾವುದಕ್ಕೆ ಕಮ್ಮಿ ನಮ್ಮ ಕನ್ನಡದಂಥ ಒಂದು ಶುದ್ಧ ಅದು ಆ್ಯಂಬಿಗ್ಯುಟಿ ಇಲ್ಲ ಕನ್ನಡ ನೋಡಿ ನೀವು ಬರದ ಹಾಗೆ ಓದ್ಬೋದು ನೀವು ಅದರಲ್ಲಿ ಏನು ಅಕ್ಷರ ಏನಿದೆ ಅದಕ್ಕೆ ಸರಿಯಾಗಿ ನೀವು ಓದ್ಬೋದು ಉಚ್ಚಾರ ಕೂಡ ಹಾಗೆ ಇರ್ತದಲ್ವ ಅಂತ ಸುಂದರವಾದ ಕಸ್ತೂರಿ ಕನ್ನಡ ಅಣ್ಣ ಅವರ ಕನ್ನಡ ಕೇಳಿದರೆ ಎಷ್ಟು ಖುಷಿಯಾಗುತ್ತೆ ಕಸ್ತೂರಿ ಕನ್ನಡ ಹಾಗೆ ಕನ್ನಡ ನನ್ನ ಹೆಮ್ಮೆಯ ತಾಯಿ ತಾಯಿ ಮಾತ್ರ ಅಲ್ಲ ತಾಯಿ ಅಷ್ಟು ಹೆಮ್ಮೆಯ ತಾಯಿ ಅಷ್ಟು ಪ್ರೀತಿಸ್ತೀನಿ ನನ್ನ ಕನ್ನಡವನ್ನು ಕನ್ನಡ ತಾಯಿಗೆ ನಮಸ್ಕಾರ ಹಾಕಿ ನೀನು ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಇರಲಿ ನಮ್ಮ ತಾಯಿ ಫಸ್ಟ್ ನಮಗೆ ಇದನ್ನು ನಾನು ತಿಳ್ಕೊಂಡೆ ಇದನ್ನು ನಾನು ಮೊದ್ಲಿನೂ ಅಷ್ಟೇ ನನಗೆ ಅದೇ ಹೇಳಿದ ನಾನು ಕನ್ನಡ ದಾಂಡಿನ ವೀರರಮಣಿ ಅಂತಲೇ ನಾನು ಬೆಳೆದವನು ಹಾಗಾಗಿ ನನಗೆ ನನ್ನ ದೇವ್ರದಿಂದ ನನ್ನ ಅಪ್ಪ ಅಮ್ಮ ಎಲ್ಲ ಅದೇ ಥರ ಬೆಳೆಸಿದ್ದಾರೆ ಅವರೆಲ್ಲ ನನ್ನ ತಂದೆಯವರು ಕನ್ನಡ ಸಾಹಿತ್ಯ ಪಕ್ಷ ಅಧ್ಯಕ್ಷರಾಗಿದ್ದರು ಕೋಟೆ ವಸಂತ ಕುಮಾರ್ ವಾಸ್ ಎ ಗ್ರೇಟ್ ಹ್ಯೂಮನ್ ಅಮ್ಮ ಅವರನ್ನು ನನಗೆ ಭೌತಿಕವಾಗಿ ಕಳ್ಕೊಂಡಿದ್ದೀನಿ ಬಟ್ ನಾನು ಏನೇ ನನ್ನ ಇಷ್ಟ ನನಗೆ ಇಷ್ಟೆಲ್ಲ ಮಾಡ್ತಾರೆ ನನಗೆ ಯಾರು ನನ್ನ ಕಲ್ಪನೆ ಇರಲಿ ಇಷ್ಟಾದರೂ ಏನು ಪ್ರೀತಿ ವಿಶ್ವಾಸ ಈ ಥರ ಏನೋ ಒಂದು ಸ್ವಲ್ಪ ಮಟ್ಟಿನ ಜನಪ್ರಿಯತೆ ಇದೆಲ್ಲ ನನಗೆ ಬಂದಿದೆ ಅಂದರೆ ಅವರ ಆಶೀರ್ವಾದ ನನ್ನ ಎಲ್ಲ ಚಟುವಟಿಕೆಗಳಲ್ಲಿ ಕೂಡ ಎಲ್ಲರಿಗಿಂತ ಹೆಚ್ಚು ಸಂತೋಷ ಪಡ್ತಾ ಇದ್ದವರು ನನ್ನ ತಂದೆನೇ ಅಮ್ಮನೂ ಅಷ್ಟೇ ಅಮ್ಮ ಇದ್ದಾರೆ ಈಗ ಅಪ್ಪ ಭೌತಿಕವಾದ ಜೊತೆ ಇಲ್ಲ ಅವ್ರು ಕಲಿಸಿದ್ದೆ ಅವ್ರ ಸಂಸ್ಕಾರ ಹಾಗೆ ನನಗೆ ಅವ್ರು ಕೊಟ್ಟದಾಗೆ ಎಲ್ಲ ಪ್ರೀತಿ ಮಗನೆ ಎಲ್ಲರೂ ಅದಕ್ಕೆ ಸರಿಯಾಗಿದೆ ಕನ್ನಡದ ಪ್ರೀತಿಯೂ ಅವರಿಂದಲೇ ಬಂದಿದ್ದು ಎಲ್ಲರೂ ಅವರಿಂದಲೇ ಬಂದಿದ್ದು ನನಗೆ ಅದು ಬಿಡಿ ಸ್ವಲ್ಪ ತಂದೆಯವ್ರ ವಿಷಯ ಬಂದು ಸ್ವಲ್ಪ ಇಮೋಷನಲ್ ಆಗ್ತೀನಿ ನಾನು ಹೇಳು ನಾನು ಹೇಳಿದ್ದು ಆ ವಾತಾವರಣ ಬೆಳೆದಿದ್ದೀನಿ ನಾನು ಅದಕ್ಕೋಸ್ಕರ ನಾನು ಹೀಗಿದ್ದೀನಿ ನನಗೆ ಆಶ್ಚರ್ಯ ಆಗುತ್ತೆ ಇಲ್ಲಿ ಬೆಂಗಳೂರಿನ ಬಂದ ಮೇಲೆ ಗೊತ್ತಾಯ್ತು ಇದು ಕನ್ನಡಕ್ಕೋಸ್ಕರ ಹೋರಾಟ ಕನ್ನಡಕ್ಕೋಸ್ಕರ ಹೋರಾಟ ಮಾಡೋದೊಂದು ಎಂತ ವಿಪರ್ಯಾಸ ಪ್ರಂಡಿತ ಇದು ಕ ಬೆಂಗಳೂರಲ್ಲಿ ಇದ್ಕೊಂಡು ಕನ್ನಡಕ್ಕೋಸ್ಕರ ಹೋರಾಟ ಮಾಡ್ಬೇಕಾ ನಾವು ಹೌದು ಅನಿವಾರ್ಯ ಎಷ್ಟು ರೋಷ ಬರುತ್ತೆ ಅಂದರೆ ಈಗ ಸ್ವಲ್ಪ ಏಜ್ ಮುಂದೆ ಮುಂದೆ ಆಗ್ತಾ ಸ್ವಲ್ಪ ಕೂಲ್ ಆಗ್ತಾ ಇದ್ದೇನೆ ಇನ್ನು ರೋಷ ಬರುತ್ತೆ ನಮಗೆ ಕನ್ನಡ ಮಾತಾಡದಿದ್ದ ನಾನು ಎಲ್ಲಿ ಈಗಲೂ ಆಟ ಎಲ್ಲ ಇಲ್ಲಿ ಹೋಟೆಲ್ ನೋಡ್ತೋಗ ಅವ್ರಿ ಸೆಕ್ಯೂರಿಟಿ ಎಲ್ಲಿ ಹೋದಲ್ಲ ಕನ್ನಡ ಸಿಕ್ಕೋ ಬಾಯಿ ಕನ್ನಡ ಕಲಿಯಪ್ಪ ನಾನು ಹಿಂದಿ ಕಲಿತೀನಿ ಹಿಂದಿ ಮಾತಾಡ್ತೀನಿ ಇನ್ನು ಕನ್ನಡ ಮಾತಾಡಪ್ಪ ಸ್ವಲ್ಪ ಕನ್ನಡ ಮಾತಾಡು ಒಳ್ಳೆ ಭಾಷೆ ಅದ್ಭುತವಾದ ಭಾಷೆ ನೀವು ಬೆಂಗಳೂರಲ್ಲಿ ಇದೆಯಲ್ಲ ನೀನು ಕರ್ನಾಟಕದ ಇದೆಯಲ್ಲ ಆಯಿತು ಸರ್ ಸ್ವಲ್ಪ ಸ್ವಲ್ಪ ಬರ್ತದೆ ಸರ್ ತೆಳಿಗ್ಸರು ಮಾಡ್ತದೆ ಆಗ ನಮ್ಮ ಕೈಲಿದೆ ನಾವು ಮಾಡಲೇಬೇಕು ನಮ್ಮ ಕನ್ನಡ ತಾಯಿಯ ಸೇವೆ ಮಾಡೋದು ನಿಮ್ಗೆ ಕರ್ತವ್ಯ ಅದು ಇಟ್ಸ್ ಅದು ಬೈ ಡಿಫಾಲ್ಟ್ ಅಂತ ಹೇಳೋದಲ್ವ ಹಾಗೆ ಮಾಡಲೇಬೇಕು ಏನು ನಿಮ್ಮ ಪ್ರತಿ ಮಾತಲ್ಲೂ ಕೂಡ ಆ ನೀವು ಹೇಳಿದ್ರಲ್ಲ ತಂದೆ ತಾಯಿ ಬಗ್ಗೆ ಅಮ್ಮ ಪ್ರತಿ ಕೈ ತೂತ ಹಾಕ್ಬೇಕಾದ್ರೆ ಕೊಟ್ಟಿದ ಸಂಸ್ಕಾರ ಅಪ್ಪ ಪ್ರತಿ ಒಂದು ಹೆಜ್ಜೆಲ್ ಹಾಕೊಟ್ಟಿದ ಸಂಸ್ಕಾರ ಕಾಣಿಸುತ್ತೆ ಜೊತೆಗೆ ನೀವು ಕುವೆಂಪು ಬಗ್ಗೆ ಹೇಳ್ತೀರಾ ನಿಮ್ಗೆ ವಿಶ್ವಮಾನವ ಪ್ರಶಸ್ತಿ ಕೂಡ ಬಂದಿದೆ ಖಂಡಿತ ಇನ್ನು ನಿಮ್ಮ ಪುಸ್ತಕ ಪ್ರೀತಿ ಬಗ್ಗೆ ಹೇಳ್ಬೋದು ಸರಿ ಏನಾದ್ರೂ ಬಿಡುವಿದ್ದಾಗ ಪುಸ್ತಕ ಹವ್ಯಾಸಗಳು ಹಾಗೆ ಪುಸ್ತಕ ಪ್ರೀತಿ ಬಗ್ಗೆ ಕೇಳಿದೆ ನನಗೆ ನಾನು ಎಮ್ ಎ ಮಾಡುವಾಗಂತೂ ಚೆನ್ನಾಗಿ ಸ್ವಲ್ಪ ಪುಸ್ತಕ ಓದಲೇ ಅಂತ ಚಿಕ್ಕವನಾಗೆ ಸ್ವಲ್ಪ ಪುಸ್ತಕಗಳ ಬಗ್ಗೆ ಆಸಕ್ತಿ ಅದು ಹೇಳ್ತಾರೆ ನಾನು ತುಂಬ ಆತ್ಮೀಯ ಮಿತ್ರ ಪುಸ್ತಕ ನಾನು ತುಂಬ ಸ್ಟಡಿ ಮಾಡಲಿಲ್ಲ ಭಾಳ ಬುಕ್ಸೆಲ್ಲ ಓದಿದವನಲ್ಲ ಬಟ್ ಪುಸ್ತಕ ಪ್ರೀತಿ ಮೊದಲಿಲ್ಲೇ ನನಗೆ ನನಗೆ ಎಷ್ಟೋ ನನಗೆ ಎಷ್ಟೋ ಹಾಡುಗಳ ಪುಸ್ತಕ ಅಂತ ಎಷ್ಟಿದೆ ನನಗೆ ಗೊತ್ತಿಲ್ಲ ಈವನ್ ಕಾದಂಬರಿಗಳು ಆಮೇಲೆ ಲೇಖನಗಳ ನಾನು ಸ್ವಲ್ಪ ಯಾವುದನ್ನು ಬರಿತೀನಿ ಕೆಲವು ಏನೋ ಒಂದು ಗೀಚುತ್ತಾ ಇರ್ತೀನಿ ಏನೋ ಪುಸ್ತಕಗಳಿಗೆ ಎಸ್ಪೆಷಲಿ ನನಗೆ ಕುವೆಂಪು ಅವರ ಹಾಡುಗಳಂದರೆ ಭಾಳ ಇಷ್ಟ ಅವರ ಮತ್ತು ಕಾರಂತರದ ಇದು ಸಾಹಿತಿ ಇರ್ಬೋದು ಎಲ್ಲರದ ಮ ಅಡಿಗರ ಅಡಿಗರ ಹಾಡುಗಳಂತೂ ಭಾಳ ಇಷ್ಟ ನನಗೆ ಅಡಿಗರು ನಮ್ಮ ಮನೆಗೆ ಬಂದಿದ್ರು ಊರಲ್ಲಿ ಇದ್ದಾಗ ಅಡಿಗರಲ್ಲಿ ನಮ್ಮ ಶಿವರಾಮ ಕಾರಂತ ನಾನು ಚಿಕ್ಕ ಹುಡುಗಾಗಿದ್ದರೆ ನಮ್ಮ ಊರಿಗೆ ಬಂದಿದ್ದರು ಇದೆಲ್ಲ ವಾತಾವರಣ ಆಗಿತ್ತು ಎಲ್ಲ ಅಷ್ಟೇ ಬೇಂದ್ರೆ ಇರ್ಬೋದು ಕುವೆಂಪು ಇರ್ಬೋದು ಮಾಸ್ಟರ್ ಎಲ್ಲರೂ ಮ ಪ್ರಾತಸ್ಮರಣೀಯರು ನಮ್ಮ ಸಾಹಿತಿಗಳೆಲ್ಲ ಹೆಮ್ಮೆ ಪಡೆಯೋದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದದಲ್ಲ ನಾವು ಪುಸ್ತಕ ಅಂದರೆ ಭಾಳ ಇಷ್ಟ ನನಗೆ ಮೊದಲಿಲ್ಲ ಆದ್ರೆ ತೀರಾ ನನ್ನ ಪುಸ್ತಕ ಭಾಳ ಡೀಪಾಗಿ ಸ್ಟಡಿ ಅಂದರೆ ಇಲ್ಲ ಇಲ್ಲ ಈಗಲೂ ನನ್ನ ಆಸೆ ಇದೆ ಎಟ್ಲೀಸ್ಟ್ ಒಂದು ಅರ್ಧ ಗಂಟೆ ದಿವಸಕ್ಕೆ ಓದಬೇಕು ಅಂತ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಓದಬೇಕು ಅಂತೇಳಿ ಕೆಲಸ ಎಲ್ಲ ಸೋಮಾರಿ ಬರುತ್ತೆ ಇಲ್ಲ ಅಂತಲ್ಲ ನಿಜವಾಗಿ ಹೇಳಿದೆ ಈ ಮೊಬೈಲ್ ಎಲ್ಲ ಟೆಕ್ನಾಲಜಿ ಬೆಳೆದ ಮೇಲೆ ಇದೆಯಲ್ಲ ಸ್ವಲ್ಪ ನಾವು ಅದಕ್ಕೆ ಅಡಿಕ್ಟ್ ಆಗ್ತೀವಿ ನಾವು ಅದ್ರ ಅದರಲ್ಲೂ ನಾಲೆಜ್ ಎಷ್ಟು ಸಿಗುತ್ತೆ ಎಷ್ಟು ಹೇಗೆ ಯೂಸ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಪುಸ್ತಕಗಳು ಯಾವತ್ತು ಡಿಮ್ಯಾಂಡ್ ಇದ್ದೇ ಇದೆ ನಿಮ್ಮದಂತೂ ಬಿಡಿ ಬುಕ್ ಬ್ರಹ್ಮ ಅಂದರೆ ಪುಸ್ತಕ ಬ್ರಹ್ಮ ಅನ್ನ ಬ್ರಹ್ಮ ಎಲ್ಲ ನಾವು ಪುಸ್ತಕವೇ ಬ್ರಹ್ಮ ಹೌದು ದೇವರ ಸಮಾನ ಅಂತ ಈ ನಾನು ಅದಕ್ಕೆ ಬುಕ್ ಬ್ರಹ್ಮ ಅಂತ ಹೇಳೋದು ಟೈಟ್ಲೇ ನನಗೆ ಅಷ್ಟು ಖುಷಿ ಕೊಡುತ್ತದೆ ನಿಜವಾಗಿ ಬ್ರಹ್ಮ ಭಗವತ್ ಸ್ವರೂಪವೇ ಹಾಗಾಗಿ ನನಗೆ ಇಷ್ಟ ನನಗೆ ಅಥವಾ ಕವಿಗಳನ್ನ ನನಗೆ ಕುವೆಂಪು ಅವರು ತುಂಬ ಇಷ್ಟ ಅದು ಹೇಳಿದಾನೆ ಎಲ್ಲ ಭಾಷೆಗಳನ್ನು ಪ್ರೀತಿಸೋಣ ಕನ್ನಡವನ್ನು ಆರಾಧಿಸೋಣ ಅಂತ ಹೇಳೋದು ನಾನು ಹಾಡಾಡ್ತೀನಿ ಅವಳು ಬಾರಿಸು ಕನ್ನಡ ಡಿಂಡಿ ಓ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಗಿಂಡಿಮವಾ ಇದೊಂದು ಇರ್ಬೋದು ನೀನು ಹೊಳೆದರೆ ನಾನು ಹೊಳೆವೆನು ನೀನು ಬೆಳೆದರೆ ನಾನು ಬೆಳೆವೆನು ನನ್ನ ಹರಣದ ಹರಣ ನೀನು ನನ್ನ ಮರಣದ ಮರಣವು ತನವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು ಋಣವು ಮಾತ್ರವೇ ನನ್ನದು ತನುವು ನಿನ್ನದು ಮನವು ನಿನ್ನದು ಸುಮ್ಮನೆ ಇರಬೇಕಮ್ಮ ಈ ಹಾಡು ಹಾಡಿದ ಮೇಲೆ ಅಂಥ ಹಾಡುಗಳು ತನುವು ನಿನ್ನದು ಮನವು ನಿನ್ನದು ನೀವು ಭಗವಂತ ಅಂತ ಹೇಳಿ ಗುರು ಅಂತ ಹೇಳಿ ಯಾರಿಗೆ ಸಮರ್ಪಣೆ ಮಾಡಿ ನನ್ನ ಹೃದಯದಿ ನೀನೇ ಭಕ್ತಿ ನೀನೇ ಮಾಯಾ ಮೋಹ ಶಕ್ತಿ ನನ್ನ ಜೀವನ ಮುಕ್ತಿ ಕುವೆಂಪು ಅವರು ಯಾವ ಲೆವೆಲ್ಗೆ ಹೋಗಿ ಅನುಭವದ ಉತ್ಕಟ ಸ್ಥಿತಿಯಲ್ಲಿ ಮಾತ್ರ ಇಂಥದ್ದು ಸಾಧ್ಯ ಹಾಗೆ ನಮ್ಮ ವಚನಕಾರರು ದಾಸರು ಎರಡು ಕಣ್ಣುಗಳಿದ್ದಾಗಮ್ಮ ಒಂದು ವಚನ ಸಾಹಿತ್ಯ ಒಂದು ದಾಸ ಸಾಹಿತ್ಯ ನಮ್ಮ ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ನನಗೆ ಎರಡು ಕಣ್ಣುಗಳಿದ್ದಾಗೆ ಅಂತ ಕಾಣ್ತದೆ ನನಗೆ ಒಬ್ಬ ಸಂಗೀತಗಾರನಾಗಿ ಒಬ್ಬ ಸಂಗೀತವನ್ನು ಅಂತ ತಿಳಿದುಕೊಂಡಿರುವಂಥ ಒಬ್ಬ ಪುಟ್ಟ ಗಾಯಕನಾಗಿ ನಾನು ಮೊದಲಿಂದಲೂ ನನಗೆ ಜೇಜ್ ದಾಸ್ ರೋಲ್ ಮಾಡೆಲ್ ನನಗೆ ನನಗೆಲ್ಲ ಪ್ರಕಾರಗಳು ಇಷ್ಟ ಅದು ಕ್ಲಾಸಿಕಲ್ ಇರ್ಬೋದು ಸೆಮಿ ಕ್ಲಾಸಿಕಲ್ ಸುಗಮ ಸಂಗೀತ ಸಿನಿಮಾ ಸಂಗೀತ ಎಲ್ಲವೂ ನಾನು ಇಷ್ಟಪಡ್ತೀನಿ ನನಗೆ ಎರಡೇ ಇರೋದು ಒಂದು ಒಳ್ಳೆಯ ಸಂಗೀತ ಕೆಟ್ಟ ಸಂಗೀತ ಶ್ರುತಿ ರಾಗ ತಾಳ ಭಾವ ಎಲ್ಲ ಶುದ್ಧವಾಗಿದ್ದರೆ ಅದು ಅದ್ಭುತವಾದ ಸಂಗೀತ ಶ್ರುತಿ ತಪ್ಪಿದರೆ ಯಾವ ಸಂಗೀತ ಕೇಳೋಕ್ಕೆ ಸಾಧ್ಯ ಇಲ್ಲ ತಾಳ ತಪ್ಪಿದ್ರೆ ಕೇಳೋದಕ್ಕೆ ಸಾಧ್ಯ ಇಲ್ಲ ಲಯ ಬಾಲಮುಡಿ ವಿವರಿಸ್ತಾರೆ ಇಡೀ ಪ್ರಪಂಚ ಇರೋದೇ ಒಂದು ಲಯದಲ್ಲಿ ಅಂತ ಲಯ ಅಂತ ಹೇಳ್ತಾರೆ ಶ್ರುತಿ ಲಯ ಶ್ರುತಿ ಮಾತಾ ಲಯ ಪಿತಾ ಅಂತ ಇದೆ ನನಗೆ ನೀವು ಸಂಗೀತವನ್ನು ಎಷ್ಟೋ ಜನ ಹೇಳಿ ಕೇಳ್ತಾರೆ ನೀವು ನೀವು ಒಂದು ವಿಭಾಗಕ್ಕೆ ಸೀಮಿತ ಮಾಡೋದಿಲ್ಲ ಅಲ್ವಾ ನೀವು ನಿಮ್ಮೆ ನಿಮ್ಮ ಎಲ್ಲ ವೆರೈಟಿ ಹಾಡ್ತೀರಿ ಅಂತೇಳಿ ಆಗುತ್ತೆ ನನಗೆ ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ ನಾನು ನೀವು ಈ ಮನಸ್ಸಿನ ಭಾವನೆಗಳನ್ನು ಕಟ್ಟಿಡೋದಕ್ಕೆ ಸಾಧ್ಯ ಇಲ್ಲ ಕೆಲವು ಅದು ನೀವು ಭಕ್ತಿ ಗೀತೆಗಳ ದೇವರ ರೂಪಗಳಲ್ಲಿ ಬರ್ಬೋದು ವಚನಗಳು ಬರ್ಬೋದು ಆಸರಪದ ಅಥವಾ ಬೇರೆ ಭಕ್ತಿ ಗೀತ ರೂಪದಲ್ಲಿ ಬರ್ಬೋದು ಕೆಲವು ಜನಪದ ಶೈಲಿಯಲ್ಲಿ ಬರ್ಬೋದು ಕೆಲವು ಪ್ಯೂರ್ ಕ್ಲಾಸಿಕಲ್ ಶೈಲಿ ಇರ್ಬೋದು ಎಲ್ಲವೂ ಮನಸ್ಸಿನ ಭಾವನೆ ಭಾವನೆ ಎಲ್ಲವೂ ಭಾವನೆಗಳ ಅಭಿವ್ಯಕ್ತಿ ಒಂದೊಂದು ರಾಗವು ಒಂದೊಂದು ದೇವತೆ ಉದಾಹರಣೆಗೆ ನಿಮಗೆ ಅದು ಹೇಳಬೇಕಾದ್ರೆ ಇದು ಸಂದರ್ಭೋಚಿತವಾಗಿ ಹೇಳ್ತೀನಿ ನಾನು ಒಂದು ರಾಗ ತಗೊಂಡ್ರೆ ನೀವು ಭಾಗ್ಯದ ಲಕ್ಷ್ಮೀ ಬಾರಮ್ಮ నమ్మమ్మీ సౌభాగ్యద దేవరామ శైలి కోడగా నక్కోళి నుంగిత్త నోడతి రాగ మధ్య మాతీని అదే నీవు పాలించు క పావని పవని ప్షమణి ప్యూర్ క్లాసికల్ పాలించు క ಪೀ ನಿಜ ರಿ ಮ ನಿಝರಿ ಮಿ ನಿ ಝ ನಿ ಪೀ ಮ ಮ ಸ ರಿ ಮ ನಿ ಸ ರಾಗ ಮಧ್ಯಮ ಆರೋಹಣ ಅವರ ಸ ಮ ಪೇ ಸ ಆರೋಹಣ ಅವರೋಣ ಅದು ಎಲ್ಲಾದರೂ ಮಧ್ಯಮಾವತರಾಗ ಇದರಲ್ಲೂ ಮಧ್ಯಮಾವತಿ ಶೈಲಿ ಬೇರೆ ಹೇಗೆ ರೆಸ್ಟ್ರಿಕ್ಟ್ ಮಾಡ್ತೀರಿ ನೀವು ಒಂದಕ್ಕೆ ಇಲ್ಲ ನಾನು ಬರೀ ಕ್ಲಾಸಿಕಲ್ ಆಡ್ತೀನಿ ನನಗೆ ಆಗೋದಿಲ್ಲ ಅದು ಕ್ಲಾಸಿಕಲ್ಲು ಹಾಡ್ತೀನಿ ಲೈಟು ಹಾಡ್ತೀನಿ ನನ್ನ ಇಟಿಮಿಟಿಯೊಳಗೆ ಬಟ್ ಬಟ್ ಒಂದು ಫೋಕ್ ಹಾಡುವಾಗ ಅದು ಫೋಕ್ ಆಗಿಯೇ ಇರಬೇಕು ಕ್ಲಾಸಿಕಲ್ ನೀವು ಗಣಪತಿ ಪ್ಯೂರ್ ಕ್ಲಾಸಿಕಲ್ ಹಾಡ್ತೀರ ಅಂದರೆ ಪ್ಯೂರ್ ಕ್ಲಾಸಿಕಲ್ ಅದನ್ನು ಲೈಟ್ ಮಾಡಬಾರ್ದು ಅದು ಪ್ರತಿಯೊಂದು ಸಂಗೀತದ ಪ್ರಕಾರಕ್ಕೆ ಕೂಡ ನಾವು ನ್ಯಾಯ ಒದಗಿಸಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ನೀವು ಶಾಸ್ತ್ರೀಯವನ್ನು ತೀರಾ ಲೈಟ್ ಮಾಡೋಕ್ಕಾಗೋದಿಲ್ಲ ನೀವು ಲೈಟ್ ಸಾಂಗ್ಸನ್ನು ಹೆವಿ ಮಾಡೋಕ್ಕೂ ಆಗೋದಿಲ್ಲ ಎಲ್ಲದಕ್ಕೂ ಒಂದು ಶೈಲಿ ಅಂತ ಇದೆ ಅದು ದೊಡ್ಡವರು ಕೊಟ್ಟಿದ್ದಾರೆ ದೊಡ್ಡವರು ಕೊಟ್ಟದನ್ನು ನಾವು ಮಾ ಅನುಸರಿಸ್ಕೊಂಡು ಹೋದರೆ ಸಾಕು ಸ್ವಲ್ಪ ನಮ್ಮ ಕ್ರಿಯೇಟಿವಿಟಿ ಸಾಕಾಗಲಿ ದೊಡ್ಡವರು ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ನನಗೆ ಎಲ್ಲವೂ ಮಾಡಿಬಿಟ್ಟಿದ್ದಾರೆ ಇಂಡಿವಿಜುವಾಲಿಟಿ ಬೇಕು ಆ ಕ್ರಿಯೇಟಿವಿಟಿ ಯಾವತ್ತು ಎಲ್ಲರಲ್ಲೂ ಇದ್ದೇ ಇರುತ್ತೆ ಅದು ಹಾಗಾಗಿ ಮುಂದುವರಿತಾ ಮುಂದುವರಿತಾ ಬಂತು ಆ ಸಾಹಿತ್ಯ ವಿಷಯ ಬಂದು ಇನ್ನೊಂದು ಹೇಳ್ಬಿಡ್ತೇವೆ ನಾವು ಕಲಾವಿದರು ಎಲ್ಲರೂ ಮಾಡಬೇಕಾದ್ರು ಮುಖ್ಯವಾಗಿ ಸಾಹಿತ್ಯವನ್ನು ಗಮನಿಸಿ ಅದನ್ನು ಅನುಭವಿಸಿಕೊಂಡು ನಾವು ಹಾಡಬೇಕು ಸಾಹಿತ್ಯ ಏನೋ ಸಾಹಿತ್ಯ ಯಾವ್ದೋ ಸಾಹಿತ್ಯ ಅದಕ್ಕೆ ಯಾವ್ದೋ ರಾಗ ಹಾಕೋದು ಅದು ಸೂಟ್ ಆಗೋದಿಲ್ಲ ಎಷ್ಟೋ ಹಾಡುಗಳಿಗೆ ಸಮಯ ಇಲ್ಲ ಸಮಯದ್ದೆಲ್ಲ ಇರುತ್ತಾರೆ ಒಂದೊಂದು ಕೆಲವು ಹಾಡುಗಳು ಕೇಳಿದಾಗ ಇದಕ್ಕೆ ಈ ರಾಗ ಸೂಟ್ ಆಗೋದಿಲ್ಲ ಆ ರಾಗ ಆ ಸಾಹಿತ್ಯದ ಭಾವ ವೆರಿ ಇಂಪಾರ್ಟೆಂಟ್ ನಿಮ್ಮ ಸಾಹಿತ್ಯ ಸಂಗೀತ ಪಯಣದ ಬಗ್ಗೆ ಮಾತಾಡಿದ್ವಿ ಆದ್ರೆ ನಟನೆ ಕ್ಷೇತ್ರದಲ್ಲೂ ನೀವು ಇದು ಸುಮಾರು ಧಾರವಾಹಿಗಳಲ್ಲೂ ಕೂಡ ಸಿನಿಮಾಗಳಲ್ಲಿ ಹೇಗಿತ್ತು ಒಳ್ಳೆ ಒಳ್ಳೆ ಪ್ರಶ್ನೆ ನನಗೆ ತುಂಬಾ ಇಷ್ಟ ನನಗೆ ನಾನೇನು ದೊಡ್ಡ ಆ್ಯಕ್ಟ್ರ್ ಏನಲ್ಲ ಆದರೆ ಒಂದು ಪಾತ್ರಕ್ಕೆ ನ್ಯಾಯ ಒದಗಿಸ್ತಾ ಬಂದಿದ್ದೀನಿ ಅಂತ ನನಗೊಂದು ಸ್ವಲ್ಪ ಮಟ್ಟಿಗೆ ತೃಪ್ತಿ ಇದೆ ನನಗೆ ಆ್ಯಕ್ಟಿಂಗಲ್ಲೇ ಇದ್ದಾರೆ ಎಲ್ಲವರು ಇವರೆಲ್ಲ ರೋಲ್ ಮಾಡೆಲ್ ಅಣ್ಣ ಅವರಾಗಲಿ ವಿಶ್ವವರ್ಧನ್ ಅಣ್ಣ ಆಗಿರ್ಬೋದು ಅನಂತನಾಗಿರ್ಬೋದು ಎಲ್ಲವರು ಇವರೆಲ್ಲ ತುಂಬ ಅಮಿತಾಬ್ ಭಾಳ ಇಷ್ಟ ನನಗೆ ತುಂಬ ಜನ ಇದ್ದಾರೆ ಅದ್ರ ಬಗ್ಗೆ ತುಂಬ ಜನ ಆ್ಯಕ್ಟ್ರೆಸ್ ನಾನು ಭಾಳ ಪ್ರೀತಿಯಿಂದ ಗೌರವದಿಂದ ನೋಡ್ತೀನಿ ನನಗೆ ಆ್ಯಕ್ಚುಲಿ ನನಗೆ ಆ್ಯಕ್ಟಿಂಗ್ ಹುಚ್ಚು ಬಂದಿದ್ದಂದರೆ ಚಿಕ್ಕವನಾಗಿದ್ದನ್ನು ಆರಂಭ ಮಾಡಿದ್ದೆ ನಾನು ನಾಟಕದಿಂದ ಚಿಕ್ಕ ಹುಡುಗ ಆಗಿದ್ದಾಗ ಆಮೇಲೆ ಯಕ್ಷಗಾನ ನಾಟಕದ ಒಂದು ನನಗಿನ್ ಪ್ರಹ್ಲಾದನ ಅದು ಸಾಮಾಜಿಕ ಈ ಪ್ರಹ್ಲಾದ ಅಲ್ಲ ಅದು ಪುರಾಣದ ಪ್ರಹ್ಲಾದಲ್ಲ ಪ್ರಲಾದನ ಪಡಿ ಬರ್ತೇಳಿ ನನಗೆ ಒಂದು ನಾಯಿ ಮಾರಿ ಇಟ್ಕೊಂಡು ಬರುವಂಥ ಒಂದು ಸೀನ್ ಈಗ ನೆನಪಿದೆ ಐ ತಿಂಕ್ ನಾಲ್ಕನೇ ಇದೆ ನಾನು ಆ ಸ್ಟೇಜಿನ ಅಲ್ಲಿಂದ ಸಭೆಯಿಂದ ಬರೋದು ಸ್ಟೇಜಿಗೆ ಬಂದು ಮಹಾಶ ಹತ್ರ ನಾಯಿ ಅಂದರೆ ನಾರಾಯಣ ದೇವರು ಅಲ್ಲವೇ ಗುರುಗಳೇ ಅಂತ ನಾನಾಗ ಹೇಳಿದ್ದಾನೆ ಇನ್ನೂ ನೆನಪಿದ್ದೇವೆ ಅದರ ನಾಟಕದ ನನ್ನ ಒಳಗೆ ಏನೋ ಒಬ್ಬ ಕಲಾವಿದ ಇದ್ದ ಅದೇ ಬಿಟ್ಟು ಬಿಟ್ಟು ಯಕ್ಷಗಾನ ಮಾಡ್ತಾ ಇದ್ದೆ ತೊಂಬತ್ತಕ್ಕೆ ಅದು ಮಾಡಿದ್ದ ನೀನು ಸಂಗೀತ ಒಂದೇ ಸಾಕು ಅನಿರೀಕ್ಷೆ ಹೊತ್ತೆ ನನಗೆ ಆಫರ್ ಬಂತು ಅದು ಸ್ವಲ್ಪ ದೊಡ್ಡ ಕತ್ತ ಅದ್ರಲ್ಲಿ ಇನ್ನೊಂದು ಸ್ವಲ್ಪ ಆಫರ್ ಬಂತು ಆಮೇಲೆ ಯಕ್ಷಗಾನ ಇದರಲ್ಲಿ ತುಂಬ ನನಗೆ ಪಾತ್ರಗಳು ಮಾಡೋ ಅವಕಾಶ ಆಯಿತು ತುಂಬ ಸೀರಿಯಲ್ ಮಾಡಿದೆ ಬೇರೆ ಬೇರೆ ಒಂದು ಒಂದು ಐದಾರು ಸಿನಿಮಾದಲ್ಲೂ ಮಾಡಿದೆ ಐ ಲವ್ ಇಟ್ ನನಗೆ ಆ್ಯಕ್ಟಿಂಗ್ ಅದೇ ಒಳ್ಳೆ ಡೈರೆಕ್ಟರ್ ತ ವರ್ಕ್ ಮಾಡೋ ಅವಕಾಶ ಆಯಿತು ಅದನ್ನು ನಾನು ಕಲಿತೀನಿ ನಾನು ಒಬ್ಬೊಬ್ಬರ ಡೈರೆಕ್ಟರ್ ತ ಒಂದು ವಿಷಯ ತಿಳ್ಕೊಳ್ತೀನಿ ಈ ಎಲ್ಲ ಈ ಕ್ಯಾಮ್ರಾ ಸೆನ್ಸ್ ಆಗಲಿ ಇದಾಗಲಿ ಎಲ್ಲೋ ನನಗೆ ಹೇಳಿಕೊಟ್ಟದ್ದು ಕಲ್ತಿದ್ದು ನಾನು ಅಲ್ಲಿಂದಲೇ ತುಂಬ ತುಂಬ ನಾಲೆಜ್ ಜಾಸ್ತಿ ಆಗುತ್ತೆ ನಿಮಗೆ ಮತ್ತು ದೊಡ್ಡ ದೊಡ್ಡವರ ಒಂದು ಸಾಂಗತ್ಯ ಸಿಗುತ್ತೆ ನಿಮಗೆ ಇವನ್ ಹಿರಣ್ಯನವರಂಥವ್ರ ಜೊತೆಗೂ ನನಗೆ ಆ್ಯಕ್ಟ್ ಮಾಡುವಂಥ ಅವಕಾಶ ನನಗೆ ಬನ್ನಿ ಎಲ್ಲ ಹಾಗಾಗಿ ನಾನು ಹೇಳೋದು ಅದಕ್ಕೆ ನನಗೆ ಹೇಳೋದು ಈ ಕಲೆಗಳಲ್ಲಿ ಒಂದಕ್ಕೊಂದು ಪೂರಕ ಅಂತಾರೆ ಇವತ್ತಿಗೂ ನಾನು ಹೇಳ್ತೇನೆ ಮೈ ಪ್ರೊಫೆಷನ್ ಈಸ್ ಮ್ಯೂಸಿಕ್ ನನ್ನ ವೃತ್ತಿ ಸಂಗೀತವೇ ಹವ್ಯಾಸವಾಗಿ ನನಗೆ ಆ್ಯಕ್ಟಿಂಗ್ ನನಗೆ ತುಂಬ ಪ್ರೀತಿ ಇದೆ ಆ್ಯಕ್ಟಿಂಗ್ ಫೀಲ್ಡ್ ಮೇಲೆ ನಟನೆ ಫೀಲ್ಡ್ ಮೇಲೆ ಕಲ್ತ್ಕೊಳ್ಳೋಕ್ಕೆ ಆಸಕ್ತಿ ಇದೆ ಪಾತ್ರಕ್ಕೆ ನ್ಯಾಯ ಕೊಡ್ತೀನಿ ಅನ್ನೋ ವಿಶ್ವಾಸ ಇದೆ ಮತ್ತು ಒಂದಕ್ಕೊಂದು ಮಾರಕ ಅಲ್ಲ ಅದು ಪೂರಕವ ಯಾ ಯಾಕೆಂದರೆ ಎಸ್ ಪಿ ಸಾರೇ ಒಂದು ಸಲ ಹೇಳಿದ್ರು ಅವರು ಎದೆ ತುಂಬಿ ಹಾಡಿದ್ರೆ ನಾನು ಗೆಸ್ಟಾಗಿ ಜಜ್ಜಾಗಿ ಹೋಗಿದ್ದಾಗ ಅವ್ರು ಕಂಡಕ್ಟ್ ಮಾಡ್ತಾರೆ ನೀವು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಿ ನನಗೆ ಗೊತ್ತು ಅದನ್ನು ಬಿಡಬೇಡಿ ನಾವು ಹಾಡುಗಾರರು ತುಂಬ ಭಾವುಕರಾಗಿರ್ತೀವಿ ಇಮೋಷನಲ್ ಆಗಿರ್ತೀವಿ ನಟದಲ್ಲಿ ಕೂಡ ಅದನ್ನು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡ್ಬೋದು ನಮಗೆ ಅದು ಪ್ಲಸ್ ಪಾಯಿಂಟ್ ನಮಗೆ ಅಂತ ಹೇಳಿದ್ರು ಆಯಿತು ಗುರುಜಿ ನನಗೆ ನಾನು ನಿಮ್ಮೆಲ್ಲ ನಮಗೆ ಸ್ಫೂರ್ತಿ ನನಗೆ ಅಂತ ಹೇಳಿದೆ ನಾನು ಅಂತ ಕರೆಕ್ಟಾಗಿ ಅವರು ಯಾಕೆಂದರೆ ಒಂದಕ್ಕೊಂದು ಪೂರಕ ಅದು ನಿಮಗೆಲ್ಲೂ ತೊಂದರೆ ಆಗೋದಿಲ್ಲ ಅದು ಓನ್ಲಿ ಥಿಂಗ್ ಏನಂದರೆ ನಾನು ಸ್ವಲ್ಪ ಡೈರೆಕ್ಟರ್ಸಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ ನಾನು ಪ್ರೋಗ್ರಾಮ್ ಇದ್ದಾಗ ಬೇಗ ಬಿಟ್ಬಿಡ್ತಾರೆ ನನ್ನ ಕ್ಲೋಸ್ ಶಾಟ್ ತಗೊಂಡು ಮುಗಿಸಿಬಿಡ್ತಾರೆ ನನಗೆ ಸಪೋರ್ಟ್ ಮಾಡ್ತಾ ಬಂದರು ಹಾಗಾಗಿ ನನಗೆ ಮಾಡೋಕೆ ಇವತ್ತಿಗೂ ನಾನು ನನ್ನ ಸಂಗೀತಕ್ಕೆ ಒಂದಿಷ್ಟು ತೊಂದರೆ ಮಾಡ್ಕೊಳ್ಳೋದಿಲ್ಲ ನನ್ನ ಕಾರ್ಯಕ್ರಮಗಳಿಗಾಗಲಿ ಯಾಕೆಂದರೆ ನನಗೆ ಊಟ ಕೊಡ್ತಾ ಇರೋ ಸಂಗೀತವೇ ಸೀರಿಯಲ್ಲು ಕೂಡ ಅದು ಫಿಲ್ಮ್ ಬಂದರೆ ಆಯ್ ಲೈಕ್ ಹೈಕಿ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ಫ್ರೀ ಅಲ್ಲ ದುಡ್ಡು ಕೊಟ್ಟಿದ್ದಾರೆ ಪೇಮೆಂಟ್ ಕೊಡ್ತಾಯಿರ್ತಾರೆ ಹಾಗೆ ಹವ್ಯಾಸವಾಗಿ ಈಗಲೂ ಕೆಲವು ಸೀರಿಯಲ್ಲೆಲ್ಲ ನಡೀತಾ ಇದೆ ನೋಡೋಣ ನಿಮ್ಮ ದೇವ್ರು ಹೇಗೆ ನಡೆಸ್ತಾರೆ ಅದನ್ನು ಎರಡನ್ನೂ ಸೇರಿಸ್ಕೊಂಡು ಹೋಗಬೇಕು ಅಂತ ನನಗಿರೋದು ಬಟ್ ಏನಿದ್ರು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಟೈಮು ಸಂಗೀತಕ್ಕೆ ಸಂಗೀತ ನಟನೆ ಇದೆಲ್ಲ ಕಲೆಯ ವಿಷಯಕ್ಕೆ ಬಂದ್ರೆ ಕ್ರೀಡೆ ಅಂತ ತಗೊಂಡ್ರೆ ಚೆಸ್ ಅಂದ್ರೆ ನಿಮಗೆ ಪಂಚಪ್ರಾಣ ಹೇಳಿ ಅದ್ರಲ್ಲೂ ಕೂಡ ನ್ಯಾಷನಲ್ ಲೆವೆಲ್ಗೆ ನೀವು ಪಾರ್ಟಿಸಿಪೇಟ್ ಮಾಡಿದ್ರಿ ಕರ್ನಾಟಕದ ಪ್ರತಿನಿಧಿಯಾಗಿ ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಎಸ್ ಇಸ್ ಬೈ ಫಸ್ಟ್ ಲವ್ ಸೀತಾ ಆಮೇಲೆ ಸೀತಾ ಬರು ಚೆಸ್ಸು ಯಕ್ಷಗಾನ ಸಂಗೀತ ಇದಲ್ಲ ಆದಮೇಲೆ ಸೀತಾ ಬರ್ತಾಳೆ ಅಲ್ಲ ನನಗೆ ಚೆಸ್ ಅಂದರೆ ನನಗೆ ಏನಂದ್ರೆ ಅಷ್ಟು ಇಷ್ಟ ಐ ಜಸ್ಟ್ ಲವ್ ದಟ್ ಗೇಮ್ ಆಡಬಾರದು ಚೆನ್ನೆ ನೋಡಬಾರದು ಪಗಡೆ ಆಡಿದರೆ ಒಂದು ಆಟ ಚದುರಂಗ ಮಾತ್ರ ಅಂತ ಒಂದು ಗಾದೆ ಇದೆ ಚದುರಂಗ ಅಂದರೆ ಚೆಸ್ಟ್ ನಾನು ಈಗಲೂ ನಾನು ಆ್ಯಕ್ಚುಲಿ ಚಿಕ್ಕ ಹುಡುಗಾಗಿದ್ದಾಗ ಚೆಸ್ಗೆ ಎಂಟ್ರಾಗಿದ್ದೆ ನಾನು ಐ ದ ಆಪರ್ಚುನಿಟಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಸಾಧನೆ ಮಾಡಿದ್ದೀನಿ ನಮ್ಮ ನಾನು ಹದಿನೈದು ವರ್ಷ ಇದ್ದಾಗ ನಾನು ಇದು ನ್ಯಾಷನಲ್ ಲೆವೆಲ್ ಸಬ್ ಜೂನಿಯರ್ಸಲ್ಲಿ ಆಡಿದ್ದೇನೆ ಅದು ಉದಯಪುರದಲ್ಲಿ ಆಗಿತ್ತು ಕರ್ನಾಟಕದಲ್ಲಿ ನಾಲ್ಕೈದು ಜನರ ಟೀಮ್ ಅದು ನಾನು ಥರ್ಡ್ ಬಂದಿದ್ದೆ ಸ್ಟೇಟ್ ಥರ್ಡ್ ಬಂದಿದ್ದೆ ಅದು ಉದಯಪುರದ ರಾಜಸ್ಥಾನದಲ್ಲಿ ಆಗಿತ್ತು ಹತ್ತು ದಿವಸ ಅಲ್ಲಿದ್ದೆ ನಾನು ಆಮೇಲೆ ಇಂಟರ್ ವಾರ್ಸಿಟಿ ಇಂಟರ್ ಯೂನಿವರ್ಸಿಟಿ ಇದೆಲ್ಲ ತುಂಬ ಇದ್ದೆ ಒಂದು ಮಾನ್ಸೂನ್ ಟೂರ್ನಮೆಂಟ್ ಅಂತ ಒಂದು ಕಂಟಿನ್ಯೂಸ್ ಒಂದು ಐದು ವರ್ಷ ನಾನು ಯೂನಿವರ್ಸಿಟಿ ಲೆವೆಲ್ ಚಾಂಪಿಯನ್ ಆಗಿದ್ದೆ ನಂಗೆ ಭಾಳ ಇಷ್ಟಮ್ಮ ನನಗೆ ಈಗ ನನ್ನ ಮಗನೂ ಆಡ್ತಾನೆ ಅಂದರೆ ನನಗೆ ಈಗ ನಾನು ಟೂರ್ನಮೆಂಟ್ ಆಡೋ ಟೈಮದಿಲ್ಲ ಟೈಮ್ ಇಲ್ಲ ಮೊಬೈಲಲ್ಲಿ ಆಡ್ತೀನಿ ನಾನು ಆ್ಯಪ್ ಹಾಕ್ಕೊಂಡಿದ್ದೀನಿ ಫಸ್ಟ್ ಕ್ಲಾಸಾಗಿ ಆಡ್ತೀನಿ ಈಗಲೂ ಅದೇ ಸ್ಟ್ಯಾಂಡರ್ಡಲ್ಲಿ ಆಡ್ತೀನಿ ಟೂರ್ನಮೆಂಟ್ಗೆ ಹೋಗೋಕೆ ಆಗೋದಿಲ್ಲ ಭಾಳ ಇಷ್ಟಮ್ಮ ಚದುರಂಗ ಅದು ಕೇವಲ ಆಟ ಅಲ್ಲ ಅದು ಎಲ್ಲಿ ಅಟ್ಯಾಕು ಎಲ್ಲಿ ಡಿಫೆನ್ಸು ಅದು ಇದೆಲ್ಲ ಚೆಸ್ ಅದ್ಭುತ ಅದು ಇಟ್ಸ್ ಅ ಬ್ಯೂಟಿಫುಲ್ ಗೇಮ್ ಬ್ಯೂಟಿಫುಲ್ ಗೇಮ್ ನಿಮ್ಮ ಲೈಫ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿದ್ದೀವಿ ಒಂದು ಇಂಪಾರ್ಟೆಂಟ್ ಆಗಿ ಕೇಳಕ್ಕಿತ್ತು ಅಣ್ಣವರು ಅವ್ರನ್ನ ನೋಡೋದು ಅವರ ಅಭಿನಯ ನೋಡೋದು ಅದೇ ಒಂದು ಏನು ಪುಣ್ಯ ಅಂತ ಎಲ್ಲರ ಭಾವನೆ ಅದರ ಜೊತೆಗೆ ಅವರೇ ಬಂದು ನಿಮ್ಮನ್ನ ಮಾತಾಡಿಸ್ತಾರೆ ಒಂದು ಕಾನ್ಸರ್ಟ್ ಅಲ್ಲಿ ಅವರ ಹಾಡನ್ನ ನೀವು ಹಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಇಲ್ಲ ಅದು ಮಾತ್ರ ನನಗೆ ಯಾವತ್ತು ರೋಮಾಂಚನ ಕೊಡುವಂತಹ ವಿಷಯ ನಾನು ಬೆಂಗಳೂರಿಗೆ ಬಂದ ನನಗೆ ಆಗ್ಲೇ ಸ್ವಲ್ಪ ಪ್ರೋಗ್ರಾಮ್ ಪಿಕ್ಅಪ್ ಆಗ್ತಾ ಇತ್ತು ಟೈಮ್ ಅದು ನಾನು ಸುಮಾರು ಇಪ್ಪತ್ತೈದು ವರ್ಷ ಆಗಿರ್ಬೋದಿಲ್ಲ ಒಂದು ಕಚೇರಿ ಒಂದು ಕಾನ್ಸರ್ಟು ರಿಸೆಪ್ಷನ್ ಕಾನ್ಸರ್ಟು ಆ್ಯಕ್ಚುಲಿ ನನಗೆ ಕೋಇನ್ಸಿಡೆನ್ಸ್ ಹೇಗೆ ಬಂತು ನನ್ನ ಯೋಗ ಹೇಗೆ ಬಂತು ಗೊತ್ತಿಲ್ಲ ನನಗೆ ಸುಮ್ಮನೆ ನಾನು ಮನಸ್ಸು ತುಂಬ ನನಗೆ ಇಷ್ಟವಾದ ಒಂದು ಹಾಡು ಆರಾಧಿಸುವೆ ಮದನಾರಿ ಹಾಡ್ತಾ ಇದ್ದೀನಿ ನಾನು ಯಾವ್ದು ಸ್ವಲ್ಪ ಲೈವ್ಲಿ ನನಗೆ ನನಗೆ ಸ್ವಲ್ಪ ಜೋಶಲ್ಲಿ ಇರ್ಬೇಕು ಯಾವುದೇ ಹಾಡಾಗಿ ನಾವು ಲೈವ್ಲಿಯಾಗಿರ್ಬೇಕು ಸ್ಟೇಜಲ್ಲಿ ಜನರಿಗೆ ಬೋರ್ ಆಗಬಾರ್ದು ಅಂದರೆ ನಾನು ಮೊದಲಿಂದ ನೈತೆ ಜನರಿಗೆ ಆಟಾಡ್ಸೋದಕ್ಕೆ ಟೈಮ್ ಕೊಡಬಾರ್ದಂತೆ ಅದು ನಮ್ಮ ಯಾವುದೇ ಒಬ್ಬ ಆ್ಯಂಕರಾಗಲಿ ಒಬ್ಬ ಕಲಾವಿದಾಗಲಿ ಯಾರಾಗಲಿ ಲೆಕ್ಚರರ್ ಆಗಲಿ ಮಕ್ಕಳಿಗೆ ಆಗಬಾರ್ದು ಅಷ್ಟೊತ್ತು ನಮ್ಮ ಡ್ಯೂಟಿ ಅದು ಅಷ್ಟು ಆ ಥರ ನನ್ನ ಪ್ರಯತ್ನ ಖುಷಿಯಲ್ಲಿ ಒಳ್ಳೆ ಜೋಶ ಇದ್ದೀನಿ ಸ್ವಲ್ಪ ಹೀಗೆ ಇದನ್ನು ಹೀಗೆ ನೋಡಿದೆ ಎದುರು ಯಾವುದೋ ಒಂದು ದೇವ್ರು ಆಯ್ತು ನನಗೆ ಅಷ್ಟು ದೂರದಲ್ಲಿ ಇದೆ ಆ ಪ್ರಭೆ ಅಣ್ಣ ಅವರು ಅಣ್ಣವರು ಮತ್ತು ಪಾರತಮ್ಯ ಎಲ್ಲರೂ ಇದ್ದಾರೆ ಫ್ಯಾಮಿಲಿ ಅವರೂ ವಿಶ್ ಮಾಡೋಕ್ಕೆ ಬಂದಿದ್ದು ಜೋಡಿಗೆ ನನಗೆ ಇದು ಇದು ಏನಿದು ವಾಸ್ತವೋ ಇದು ಇತ್ತು ಅದ್ರಿ ಕನಸ ಅನ್ಸೋದಾಗಿಲ್ಲದ್ರಿ ಅವ್ರು ಎಂಜಾಯ್ ಮಾಡಿದ ರೀತಿಯ ಮಲ್ಲಿಂದಲೇ ಒಂದು ಸ್ಮೈಲ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರದೆ ಆಯ್ತು ಅದು ಬಿಟ್ಟು ಅಲ್ಲಿ ಹೋಗಿ ಅವರೇ ಬರಬೇಕಾ ನಮ್ಮ ಸ್ಟೇಜ್ ಹತ್ರ ಸ್ಟೇಜ್ ಹತ್ರ ಬಂದು ಹೇಳಿದ ಮಾತಮ್ಮ ಇನ್ನೂ ಆ ಮಧುರ ಧ್ವನಿ ತುಂಬ ಚೆನ್ನಾಗಿ ಹಾಡಿದಿರಿ ಏನು ಮಾಡ್ಲಿಕ್ಕೆ ಸಚೆ ಗ್ರೇಟ್ ಪರ್ಸನ್ ಅಂತ ಒಬ್ಬ ಉತ್ತುಂಗಕ್ಕೇರಿದ ವ್ಯಕ್ತಿ ಜನಪ್ರಿಯತೆಯಲ್ಲಿ ಉತ್ತುಂಗಕ್ಕೇರಿದ ವ್ಯಕ್ತಿ ಒಬ್ಬ ಅಂಥ ಅನನ್ಯ ಸಾಧಕ ಇನ್ನೊಬ್ಬ ಕಲಾವಿದನಿಗೆ ಎಷ್ಟು ಪ್ರೀತಿಯಿಂದ ಒಪ್ಪಿಕೊಳ್ತಾರೆ ಅಪ್ಪಿಕೊಳ್ತಾರೆ ಅನ್ನೋದಕ್ಕೆ ಅಂಥ ಸರಳತೆ ನನ್ನ ಮಗ ಚಿಕ್ಕ ಆಗ ಈಗ ಅವನು ಪಿ ಎಚ್ ಡಿ ಇದ್ದಾನೆ ಅವನು ಅವನ ಜೊತೆ ಫೋಟೋ ಎಲ್ಲ ಆಯಿತು ಇದೆಲ್ಲ ಆಯಿತು ಆಮೇಲೆ ಅಣ್ಣವರು ನನಗೆ ಕೆಲವರು ಸ್ಟುಡಿಯೋದಲ್ಲೆಲ್ಲ ಸಿಕ್ಕಿದ್ರು ಆಮೇಲೆ ನಾನು ವಿಷಯ ಅವರಿಗೆ ಟ್ರ್ಯಾಕ್ ಕೂಡ ಹಾಡಿದ್ದೆ ನಾನು ಕೆಲವು ಆಲ್ಬಮ್ಸಿಗೆ ಎಲ್ಲ ಟ್ರ್ಯಾಕ್ ಕೂಡ ಹಾಡಿದೆ ಸಚ್ ಎ ಗ್ರೇಟ್ ಪರ್ಸನ್ ಅವರ ಒಂದು ಸರ್ಟಿಫಿಕೇಟ್ ಇದೆಯಲ್ಲ ಹಾಗೆ ನನಗೆ ಬಾಲ್ಮುರಳಿ ಅವರೊಂದು ಸರ್ಟಿಫಿಕೇಟ್ ಸಿಕ್ಕಿದ್ದು ಅದು ಅನಿರ್ವಚನೀಯವಾದ ಆನಂದ ಕೊಟ್ಟಂಥ ಒಂದು ಸಂದರ್ಭ ಅದು ಹೇಳ್ಬಿಡಿ ಅಂಥದ್ರಲ್ಲಿ ಕೆಲವು ದೊಡ್ಡವರ ಆಶೀರ್ವಾದ ಸಿಕ್ತು ನನ್ನ ನನ್ನ ಪೂ ನನ್ನ ತಂದೆ ತಾಯಿ ಆಶೀರ್ವಾದನ ನಾನು ನನ್ನ ಪೂರ್ವ ಪುಣ್ಯ ವಿಶೇಷ ಕೆಲವೆಲ್ಲ ಹಾಗೆ ನಡೀತಾ ಬಂತು ಕೊಡ್ತಾನೋ ಜೀವನದಲ್ಲಿ ಶಕ್ತಿ ಕೊಡ್ತಾನೋ ಅಟ್ ಸಮಯ ಮೇಕ್ ಪೀಪಲ್ ಹ್ಯಾಪಿ ಲವ್ ಎವ್ರಿ ಒನ್ ಈ ಕಾರ್ಯಕ್ರಮನ ಮುಗಿಸೋ ಮುಂಚೆ ಒಂದು ಮಾತು ನಿಮ್ಮಿಂದ ಬೇಕು ಏನಂದ್ರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಾವೆಷ್ಟೇ ಸಾಧನೆ ಮಾಡಲಿ ಯಾರೆಷ್ಟೇ ಏನೇ ಮಾಡಿದ್ರು ಮನೆಗೆ ಕಾಲಿಟ್ಟ ತಕ್ಷಣ ಅಲ್ಲಿ ನೆಮ್ಮದಿ ಇಲ್ಲ ಸಪೋರ್ಟ್ ಇಲ್ಲ ಅಂದರೆ ಅದೆಲ್ಲವೂ ಗೌಣವಾಗ್ಬಿಡುತ್ತೆ ಅಂತ ಸೊ ಈ ನಿಟ್ಟಲ್ಲಿ ನಿಮ್ಮ ಮನೆಯವರ ಸಪೋರ್ಟ್ ಅವಳು ಬಹಳ ಒಳ್ಳೆಯ ಕಲಾವಿದೆಯಾಗಿ ಹೆಂಡತಿ ಅಂತ ಹೇಳೋದಲ್ಲ ನಾನು ಅದು ವಿಷಯ ಬೇರೆ ಆ್ಯಸ್ ಅನ್ ಆರ್ಟಿಸ್ಟ್ ಶಿ ಈಸ್ ಅ ವೆರಿ ವೆರಿ ಗುಡ್ ಆರ್ಟಿಸ್ಟ್ ದೊಡ್ಡ ಸಾಧನೆ ಮಾಡಿದ್ದಾಳೆ ಅವಳು ಸೀತಾ ಕೋಟೆ ಅವಳು ರಂಗಭೂಮಿಯಲ್ಲಿ ಒಳ್ಳೆ ಸಾಧನೆ ಮಾಡಿದಳು ಅಲ್ಲಿ ಒಳ್ಳೆಯ ಹೆಸರು ತಗೊಂಡ್ಳು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ಲು ತುಂಬ ಆಮೇಲೆ ಭರತನಾಟ್ಯದಲ್ಲಿ ಭಾಳ ದೊಡ್ಡ ಸಾಧನೆ ಭರತನಾಟ್ಯದಲ್ಲಿ ಚಿಕ್ಕವಳಾಗಿದ್ದ ಅವಳು ಭರತನಾಟ್ಯ ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ತೊಡಗಿಸ್ಕೊಂಡಿದ್ದಾಳೆ ಬಿಜಿ ಇರ್ತಾಳೆ ಆದರೆ ಎಲ್ಲರ ಜೊತೆಗೆ ನನ್ನ ಎಲ್ಲ ಪ್ರೋಗ್ರಾಮ್ಸೇ ಆಗಲಿ ಈಗ ಟೈಮ್ ಆಗಲ್ಲ ಅವಳಿಗೆ ನಾನು ಎಷ್ಟೋ ಪ್ರೋಗ್ರಾಮ್ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ಲು ಆಮೇಲೆ ಒಂದು ಮಾರಲ್ ಸಪೋರ್ಟ್ ಯಾವತ್ತಿಗೂ ಇದ್ದೇ ಇದೆ ಅವಳ ಪ್ರೋಗ್ರಾಮ್ ನಾನು ಹಾಡ್ತಾ ಇದ್ದೆ ಅವಳ ಡಾನ್ಸ್ಗೆ ನಾನು ಮೊದಲು ಹಾಡಿ ಅಲ್ಲಿಂದ ನನಗೆ ಹೆಚ್ಚು ಸ್ಟೇಜ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದ್ದೆ ಅವಳ ಪ್ರೋಗ್ರಾಮ್ ಅದಕ್ಕೆ ನಾದನಾಟ್ಯ ಬಂಧನ ಅಂತರಂಗ ಸ್ಪಂದನ ಅಂತ ಹಾಡು ಕೂಡ ಮಾಡಿದ್ದೆ ನಾನು ಇದೆಲ್ಲ ಇರಲಿ ಹಾಗೆಂತ ದೊಡ್ಡ ಆದರ್ಶ ದಾಂಪತ್ಯ ಅದೆಲ್ಲ ನನ್ನ ಮಾತಲ್ಲಿಗೆ ಹೋಗೋದು ಅದೆಲ್ಲ ಸುಮ್ಮನೆ ಕ್ಲೀಶೆ ಅದಲ್ಲ ಅದ್ರ ಬಗ್ಗೆ ಹೆಚ್ಚು ನಾನು ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದಲ್ಲ ತುಂಬ ಚೆನ್ನಾಗಿದ್ದೇವೆ ಅವಳ ಸಪೋರ್ಟ್ ನನಗೆ ಆವತ್ತಿದೆ ಹಾಗೆ ಮಗನ ಸಪೋರ್ಟು ಇದೆ ಎಲ್ಲ ಸಪೋರ್ಟ್ ಇದೆ ಅಂತ ಕಷ್ಟ ನೀವು ಹೇಳಿದಾಗ ಮನೆಗೆ ಹೋದ್ಮೇಲೆ ಒಂದು ಉತ್ತರ ಧ್ರುವ ಇನ್ನೊಂದು ದಕ್ಷಿಣ ಧ್ರುವ ಆದರೆ ಕಷ್ಟ ನಿಮ್ಮ ಸಾಧನೆ ಭಾಳ ಕಷ್ಟ ಇದೆ ಅದರಲ್ಲಿ ಐ ಆಮ್ ಫಾರ್ಚುನೇಟ್ ನಾಫ್ ಆ ವಿಷಯದಲ್ಲಿ ನಿಮಗೆಲ್ಲ ಎಲ್ಲ ನನ್ನ ಪೂರ್ತಿ ಸಪೋರ್ಟ್ ಅವಳ ಕಲೆಗೆ ಇದೆ ನನ್ನ ಯಾವುದೇ ಕಲೆಗೆ ಸ ಪ್ರೋಗ್ರಾಮ್ಗೆ ಆಗಲಿ ನನ್ನ ಒಂದು ಸಂಗೀತ ಬೆಳವಣಿಗೆಯಲ್ಲಿ ಅವಳ ಪಾತ್ರ ಭಾಳ ದೊಡ್ಡದಾಗಿದೆ ಅಮ್ಮ ಐ ಆಮ್ ಹ್ಯಾಪಿಯಾಗಿ ಹೊಟ್ಟಿಟ್ಟು ತುಂಬ ಖುಷಿಯಾಯಿತು ನಿಮ್ಮ ಒಂದು ಈ ನಿಮ್ಮ ಆಫೀಸಿಗೆ ಬಂದು ಬುಕ್ ಬ್ರಹ್ಮ ಅಂತ ಹೇಳಿ ಹೆಸರೇ ನನಗೆ ರೋಮಾಂಚನ ಕೊಡ್ತು ನನಗೆ ಬೆಳಗದ ಎಲ್ಲ ಬಂಧುಗಳಿಗೂ ನಾನು ಆಭಾರಿಯಾಗಿದ್ದೇನೆ ನಿಮ್ಮ ಎಲ್ಲ ಇಂಥ ಚಟುವಟಿಕೆಗಳ ನಿತ್ಯೋತ್ಸವವಾಗಲಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ಕನ್ನಡದ ಸಂಸ್ಕೃತಿಯನ್ನು ಎಲ್ರಿಗೂ ಮುಟ್ಟಿಸೋದ್ರಲ್ಲಿ ದೊಡ್ಡ ಪಾತ್ರ ನಿಮ್ಮದು ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸಿ ಧನ್ಯವಾದಗಳು ಸರ್ ನಿಮ್ಮ ಕಲಾ ಸೇವೆ ಕೂಡ ಹೀಗೆ ಮುಂದುವರಿಬೇಕು ಯಾಕಂದ್ರೆ ಕಲಾ ಸೇವೆ ಕಲಾ ಕ್ಷೇತ್ರಕ್ಕೆ ನೀವೊಂದು ಸಂಪತ್ತಿದ್ದ ಹಾಗೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಬದುಕಿನ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಸರಿಗಾಲ ನಮ್ಮ ಗೆಲ್ಗೆ ಸರಿಗಾಲ ನಮ್ ಬಾಳ್ಗೆ ನಮಸ್ಕಾರ thank mm -hmm. you